ಕೇಳ್ತಿದ್ದೀರಾ ಸುವರ್ಣ. ಹಾಯ್ ಹಲೋ ನಮಸ್ಕಾರ, ನಾನು ನಿಮ್ಮ ಪ್ರೀತಿಯ ಸ್ವಾತಿ. ಇದು ಈಸ್ಟರ್ನ್ ಮಸಾಲಾ ಅರ್ಪಿಸುವ ಮನೆ ಅಡುಗೆ, ಪವರ್ಡ್ ಬೈ ಕೆಮಿಕಲಿ ಫ್ರೀ ಪ್ರೋಸೆಸ್ ಸನ್ ಪ್ಯೂರ್ ಸನ್ಫ್ಲವರ್ ಆಯಿಲ್. ಅಡುಗೆ ಆಗುವುದು ಪ್ಯೂರ್ ನ್ಯಾಚುರಲಿ. ಇವತ್ತು ವೀಕೆಂಡ್, ಸೋಮವಾರದಿಂದ ಶುಕ್ರವಾರ ಹೇಗೆ ಹೋಗುತ್ತೆ ಅಂತಲೇ ಗೊತ್ತಾಗಲ್ಲ. ಆದರೆ ಈ ವೀಕೆಂಡ್ ಅಂದ ತಕ್ಷಣ ಏನಾದರೂ ಒಂದು ಸ್ಪೆಷಲಿ ಸ್ವಾತಿ ತರ್ತಾಳೆ ಅಂತ ನೀವೆಲ್ಲರೂ ಕಾತುರದಿಂದ ಕಾಯ್ತಿರ್ತೀರಾ ಅಲ್ವಾ? ಇವತ್ತು ನಮ್ಮ ಜೊತೆ ಇದ್ದಾರೆ ಡಾಕ್ಟರ್ ಪಿ ಪುನೀತ್ ಕುಮಾರ್ ಅವರು. ಪುನೀತ್ ಕುಮಾರ್ ಅವರ ಅನುಭವ ಜೊತೆಗೆ ರೆಸಿಪಿನ ಹಂಚ್ಕೊಳ್ಳೋಕೆ ನಮ್ಮ ಜೊತೆ ನಮ್ಮ ಅಡುಗೆ ಕಾರ್ಯಕ್ರಮಕ್ಕೆ ಬರ್ತಾ ಇದ್ದಾರೆ. ಪ್ಲೀಸ್ ವೆಲ್ಕಮ್ ಡಾಕ್ಟರ್ ಪುನೀತ್ ಕುಮಾರ್. ಡಾಕ್ಟರ್ ಪುನೀತ್ ಕುಮಾರ್, ಮನೆ ಅಡುಗೆ ಕಾರ್ಯಕ್ರಮಕ್ಕೆ ನಿಮಗೆ ತುಂಬ 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 ಹೃದಯದ ಸ್ವಾಗತ. ಹೇಗಿದ್ದೀರಾ ಡಾಕ್ಟರ್ ಪುನೀತ್ ಕುಮಾರ್? ತುಂಬ ಚೆನ್ನಾಗಿದ್ದೀನಿ, ನೀವು ಹೇಗಿದ್ದೀರಾ? ಚೆನ್ನಾಗಿದ್ದೀನಿ, ಥ್ಯಾಂಕ್ ಯು ಸೋ ಮಚ್. ಡಾಕ್ಟರ್ ಪುನೀತ್ ಕುಮಾರ್ ಅವರೇ, ಇವತ್ತು ಏನು ಮಾಡ್ಕೊಡ್ತಾ ಇದ್ದೀರಾ ನಮಗೆ? ನಾನು ಒಂದು ಖರ್ಜೂರದ ಡ್ರಿಂಕ್ ಹೇಳ್ಕೊಡ್ತಾ ಇದ್ದೀನಿ. ಸಮ್ಮರ್ನಲ್ಲಿ ಸಾಮಾನ್ಯವಾಗಿ ಸಹಾಯ ಮಾಡುವಂಥ ಖರ್ಜೂರ ಡ್ರಿಂಕ್. ಸರಿ, ಸೊ ಕೂಲೆಂಟ್ ಅಂತ ಹೇಳ್ತೀರಾ ನಿಮಗೆ? ಹೌದು. ಇದಕ್ಕೆ ಬೇಕಾಗಿರುವಂಥ ಸಾಮಗ್ರಿಗಳು, ಮೊದಲನೇದಾಗಿ ಖರ್ಜೂರ ತಗೊಂಡಿದ್ದೀನಿ, ಒಣ ಖರ್ಜೂರ, ಬೀಜ ತೆಗೆದಿರುವಂಥ ಒಣ ಖರ್ಜೂರ. ಸರಿ. ಸಕ್ಕರೆ ತಗೊಂಡಿದ್ದೀನಿ. ಸರಿ. ಮತ್ತು ಹುಣಸೆಹಣ್ಣು, ಕಿವುಚಿರೋ ಹುಣಸೆಹಣ್ಣು ನೀರಲ್ಲಿ ನೆನೆಸ್ಕೊಂಡು ಹುಣಸೆಹಣ್ಣು ತಗೊಂಡಿದ್ದೀನಿ. ಮತ್ತು ದ್ರಾಕ್ಷಿ, ಒಣ ದ್ರಾಕ್ಷಿ ತಗೊಂಡಿದ್ದೀನಿ. ಹಾಗೆ ಬಿಡಿಸಿಟ್ಟ ದಾಳಂಬಿ ಬೀಜಗಳು. ಸರಿ, ನಿಮ್ಗೀಗ ಏನು ಪಾತ್ರೆ ಬೇಕು? ನನಗೊಂದು ಜಾರ್, ಮಿಕ್ಸಿ ಜಾರ್ ಕೊಟ್ಟರೆ ಅನುಕೂಲ ಆಗುತ್ತೆ. ನಾವೀಗ ಏನು ಮಾಡ್ತೀವಿ ಅಂತ ಹೇಳಿದ್ರೆ, ಖರ್ಜೂರ, ದಾಳಿಂಬೆ ಬೀಜಗಳು ಮತ್ತು ಒಣ ದ್ರಾಕ್ಷಿ ಹಾಗೆ ಕಿವಿಚಿಟ್ಟ ಹುಣಸೆ ಹಣ್ಣನ್ನು ಈಕ್ವಲ್ ಪಾರ್ಟ್ ಜಾರ್ನಲ್ಲಿ ಹಾಕೊಂಡ್ಬಿಡೋಣ. ನನಗೊಂದು ಸ್ಪೂನ್. ಸೊ ಇದು ಬೇಸಿಗೆಗೆ ತಂಪು ಕೊಡುವಂತ ಡ್ರಿಂಕ್ ಅಂತ ಹೇಳಿದ್ರು. ಹೌದು ಹೌದು, ನಾನು ಹೇಳ್ತಾ ಇದ್ದೆ, ಈಗಾಗಲೇ ನಾವು ರಾಮನವಮಿ ಮುಗಿಸಿದೀವಿ. ಹೌದು, ರಾಮನವಮಿ ಅನ್ನೋದು ಪಾನಕದ ಸೀಸನ್. ಹೌದು, ಸಾಮಾನ್ಯವಾಗಿ ಬೇಸಿಗೆಯಲ್ಲಿ ಓಡಾಡಿ ಬಿಸಿಲಲ್ಲಿ ಓಡಾಡಿ ದಣಿದು ಬಂದಿರ್ತೀವಿ ಮನೆಯಲ್ಲಿ, ಹಾಗೆ ಮಾಡ್ಕೊಳ್ಳುವಂತ ಡಿಶ್. ಸೊ ಕೆಲವರಿಗೆ ಹುಣಸೆ ರಸ ಬೇಡ ಅಂದ್ರೆ ಏನಾದ್ರೂ ಆಲ್ಟರ್ನೇಟ್ ಇದೆಯಾ ಅದಕ್ಕೆ? ಹುಣಸೆ ರಸ ಬೇಡ ಅಂದ್ರೆ ಕೆಲವು ದಾಳಿಂಬೆ, ಹುಳಿ ಬರುವಂತ ದಾಳಿಂಬೆ ಇದೆ, ಅದನ್ನ ಆಡ್ ಮಾಡ್ಕೊಂಡ್ರು ಸಾಕಾಗುತ್ತೆ. ನಿಂಬೆ ಹಣ್ಣು ಆಡ್ ಮಾಡಬಾರ್ದು? ನಿಂಬೆ ಹಣ್ಣು ಮಾಡ್ಕೋಬಹುದು, ನಿಂಬೆ ಹಣ್ಣು ಹಾಕಿದ ಮೇಲೆ ತಕ್ಷಣಕ್ಕೆ ಉಪಯೋಗಿಸ್ಕೋಬೇಕು. ಹುಣಸೆ ಹಣ್ಣು ಹಾಕಿದ್ರೆ ಸ್ವಲ್ಪ ಸ್ಟೋರ್ ಮಾಡ್ಕೋಬಹುದು, ಬೆಳಗ್ಗೆ ಮಾಡಿಟ್ಕೊಂಡು ಮಧ್ಯಾಹ್ನ ಅಥವಾ ಸಂಜೆ ಉಪಯೋಗಿಸ್ಕೋಬಹುದು. ಈಕ್ವಲ್ ಕ್ವಾಂಟಿಟಿ ಹಾಕೋತಾ ಇದ್ದೀನಿ. ಈಗ ದ್ರಾಕ್ಷಿ ಹಾಕೋತಾ ಇದ್ದೀನಿ. ನಾ ಯಾಕೆ ಕೇಳಿದೆ ಅಂದ್ರೆ, ಹುಣಸೆ ಹಣ್ಣು ರಸ ಕೆಲವರಿಗೆ ಪಿತ್ತ ಆಗುತ್ತೆ. ಹೌದು, ನಾವು ಯಾಕೆ ಅಡ್ವೈಸ್ ಮಾಡ್ತೀವಿ ಈ ಸೀಸನ್ ಅಲ್ಲಿ ಅಂದ್ರೆ, ಆಯುರ್ವೇದ ಶಾಸ್ತ್ರ ಈ ಬೇಸಿಗೆನಲ್ಲಿ ಪಿತ್ತ ಅಂತ ಹೇಳಿದ್ರಲ್ಲ, ಆಯುರ್ವೇದ ಶಾಸ್ತ್ರ ವಾತ ಪಿತ್ತ ಕಫ ಅನ್ನೋ ಮೂರು ಹೇಳುತ್ತೆ. ಈ ಬೇಸಿಗೆ ಅನ್ನೋ ಕಾಲದಲ್ಲಿ ಕಫದ ತೊಂದರೆಗಳು ಜಾಸ್ತಿ ಬರೋದು ಸಾಮಾನ್ಯ ನಮ್ಮಲ್ಲಿ. ಹಾಗಾಗಿ ಈ ಹುಣಸೆ ಹಣ್ಣು ಉಪಯೋಗಿಸಿದಾಗ ಕಫ ಕಡಿಮೆ ಆಗುತ್ತೆ. ಹಾಗಾಗಿ ನಾವು ರಾಮನವಮಿ ಸಮಯದಲ್ಲಿ ಅಥವಾ ಬೇಸಿಗೆ ಸಮಯದಲ್ಲಿ ಹುಣಸೆ ಹಣ್ಣು ಉಪಯೋಗಿಸೋದು ಒಳ್ಳೆಯದು. ಅಂದ್ರೆ ಕಫಕ್ಕೆ ಹೊಡೆಯೋದೇ ಹುಳಿ ಅಂತ ಹೇಳ್ತಾರೆ ಅಲ್ವಾ? ಸೊ ಸಮ ಪ್ರಮಾಣದಲ್ಲಿ ಹಾಕ್ತಾ ಇದ್ದಾರೆ. ಹೌದು, ಸಮ ಪ್ರಮಾಣದಲ್ಲಿ ಇಷ್ಟುನು ಹಾಕೋಬೇಕಾಗುತ್ತೆ. ಹುಣಸೆ ರಸನ ಹಾಕೊಳ್ಳೋಣ. ಈ ಹುಣಸೆ ಹಣ್ಣು ಹೇಳ್ತಾ ಇದ್ದೆ, ಕಫ ಹೊಡೆಯೋ ಅಂತ ಗುಣ ಇದೆ ಅಂತ. ಹೌದು ಹೌದು, ಈ ಹುಣಸೆ ರಸನ ಕೆಲವು ಪಿತ್ತದ ಸೀಸನ್ಗಳಲ್ಲಿ ಉಪಯೋಗಿಸಬಾರ್ದು, ಜಾಸ್ತಿ ಉಪಯೋಗಿಸಬಾರ್ದು ಅಂತ ಹೇಳ್ತೀವಿ. ಈಗ ಏನು ಹೇಳ್ತೀವಿ, ಈ ಮಂಜು ಬೀಳೋ ಕಾಲದಲ್ಲಿ. ಹೌದು, ಅಂದರೆ ಚಳಿಗಾಲ. ಹೌದು, ಚಳಿಗಾಲದಲ್ಲಿ ಸ್ವಲ್ಪ ಕಡಿಮೆ ಉಪಯೋಗಿಸ್ಕೋಬೇಕು ಹುಣಸೆ ಹಣ್ಣು. ಸೊ ಬೇಸಿಗೆ ಕಾಲದಲ್ಲಿ ಹುಣಸೆ ಹಣ್ಣು ಜಾಸ್ತಿ ಉಪಯೋಗಿಸ್ಕೋಬೇಕು. ಸೊ ನಾವೇ ಅದನ್ನು ಕಾಂಪನ್ಸೇಟ್ ಮಾಡ್ಕೋಬೇಕು. ಇದನ್ನು ನಾನು ನಿಮ್ಮ ಮಿಕ್ಸಿ ಜಾರ್ ಹಾಕ್ತಾ. ಖರ್ಜೂರದ ಪಾನೀಯ ಇದು ಅಂದ್ರೆ ಯಾವ ಥಿಕ್ ಆದರೂ ತಗೋಬಹುದು, ಇಲ್ಲ ತೀರಾ ತೆಳಗಾದರೂ ತಗೋಬಹುದು? ಯಥಾರುಚಿ, ನಮ್ಗೆ ಹೇಗೆ ಚೆನ್ನಾಗಿ ಅನ್ಸುತ್ತೆ ಹಾಗೆ ಮಾಡ್ಕೋಬಹುದು. ಶುಗರ್ ಹಾಕೊಂಡು ಇನ್ನೊಂದ್ಸಲ ಮಿಕ್ಸ್ ಮಾಡ್ಕೋ. ಈ ಶುಗರ್ ಪೌಡರ್ ಇಟ್ಕೊಳ್ತೀವಿ ಅಂದ್ರೆ ಹಾಕಿ ಮಿಕ್ಸ್ ಮಾಡಿ ಶುಗರ್ ಯೂಸ್ ಮಾಡ್ಬೋದು. ಶುಗರ್ ಇರೋದ್ರಿಂದ ಅದನ್ನ ಹಾಕೊಂಡು ಮಿಕ್ಸ್ ಮಾಡ್ಕೋ. ಇದಕ್ಕೆ ಬೇಕಾದ್ರೆ ಕಲ್ ಸಕ್ಕರೆ, ಕೆಂಪು ಕಲ್ ಸಕ್ಕರೆನು ಯೂಸ್ ಮಾಡ್ಕೋ. ಸಕ್ಕರೆ ಪುಡಿ ಮಾಡ್ಕೊಂಡು ಉಪಯೋಗಿಸು. ರುಚಿಗೆ ತಕ್ಕಂತೆ ಶುಗರ್ ಹಾಕಿ. ಹನಿ ಕೂಡ ಹಾಕೋಬಹುದಾ? ಹನಿ ಇಲ್ಲ, ಅಡ್ವೈಸ್ ಮಾಡಿದೆ. ಫಿಲ್ಟರ್ ಮಾಡ್ಕೊಂಡು ಹಾಕಬಹುದ.
ಅದಕ್ಕೆ ಒಂಚೂರು ನೀರು ಬೇಕಾ ಸಾಕಾಗಬಹುದು ಸಾಕು ಬೇಕು ಅಂದ್ರೆ ಹಾಕೊಳ್ಳೋಣ ಹಾ ಸಾಕು ಸೋ ಇದನ್ನ ಇದರಲ್ಲಿ ಟ್ರಾನ್ಸ್‌ಫರ್ ಮಾಡಬಹುದು ನಿಮಗೋಸ್ಕರ ಖರ್ಜೂರದ ಪಾನೀಯ ರೆಡಿ ಆಗಿದೆ ಟೇಸ್ಟ್ ಮಾಡಿ ಹೇಗಿದೆ ಅಂತ ಹೇಳಬಹುದು ಖಂಡಿತವಾಗಿ ಆದರೆ ಅದಕ್ಕೆ ಮುಂಚೆ ಒಂದು ರೀಕ್ಯಾಪ್ ಕೊಡ್ತೀನಿ ಖರ್ಜೂರ ಪಾನೀಯ ಮಾಡುವ ವಿಧಾನ ಖರ್ಜೂರ ಒಣ ದ್ರಾಕ್ಷಿ ದಾಳಿಂಬೆ ಹುಣಸೆ ಹಣ್ಣು ಸಕ್ಕರೆ ಹಾಕಿ ರುಬ್ಬಿಕೊಂಡು ಖರ್ಜೂರದಿಂದ ಅಲಂಕರಿಸಿ ಸರ್ವ್ ಮಾಡಿದರೆ ಖರ್ಜೂರ ಪಾನಕ ಸವಿಯಲು ಸಿದ್ಧ ತಂಪಾದ ಖರ್ಜೂರ ಪಾನೀಯ ಮಾಡೋದು ಹೇಗೆ ಅಂತ ನೋಡಿದ್ರಲ್ಲ ಈಗ ನಾನು ಟೇಸ್ಟ್ ಮಾಡಿ ಹೇಳ್ತೀನಿ ಹೇಗಾಗಿದೆ ಅಂತ ಹುಳಿ ಹುಳಿಯಾಗಿದೆ ಹುಣಸೆ ಹಣ್ಣಿನ ರಸ ಮತ್ತೆ ದ್ರಾಕ್ಷಿ ಬೆರೆ ಇರೋದ್ರಿಂದ ಸೋ ಹುಣಸೆ ಹಣ್ಣು ಮತ್ತೆ ಹುಣಸೆ ಹಣ್ಣಿನ ರಸ ಮತ್ತೆ ದ್ರಾಕ್ಷಿ ಎರಡು ಮಿಕ್ಸ್ ಆಗಿ ಅದು ಒಂದು ಫ್ಲೇವರ್ ಕೊಡ್ತಾ ಇದೆ ಜೊತೆಗೆ ಖರ್ಜೂರದ ಫ್ಲೇವರ್ ಕೂಡ ಇದೆ ಆಮೇಲೆ ಸಕ್ಕರೆ ಇರೋದ್ರಿಂದ ಅದು ಇನ್ನು ಒಂದಿಷ್ಟು ಆ ರಿಚ್ನೆಸ್ ಕೊಡ್ತಾ ಇದೆ ಸೋ ಓವರ್ ಆಲ್ ತುಂಬಾ ಒಳ್ಳೆ ಡ್ರಿಂಕ್ ಇದು ನಿಜವಾಗ್ಲೂ ಆರಾಮಾಗಿ ಕುತ್ಕೊಂಡು ಕುಡಿಯುವಂತ ಡ್ರಿಂಕ್ ಇದು ತುಂಬಾ ಚೆನ್ನಾಗಿದೆ ಮತ್ತೆ ಹೊಟ್ಟೆ ತುಂಬುವಂತದ್ದು ಕೂಡ ಇದು ಥಿಕ್ ಆಗಿರೋದ್ರಿಂದ ಮಿಲ್ಕ್ ಶೇಕ್ ಟೈಪ್ ನಲ್ಲಿ ಇದೆ ಅದು ಹೌದು ಜ್ಯೂಸ್ ತರ ಇಲ್ಲ ಅದು ಸೋ ಒಂದು ವಶ ಒಂದು ಗ್ಲಾಸ್ ಕುಡಿದ್ರೆ ಇಡಿ ಒಂದು ಬೆಳಗ್ಗೆ ಕುಡಿದ್ರೆ ಒಂದು ಮಧ್ಯಾಹ್ನ ತನಕ ಹೆಚ್ಚ ಆಗುತ್ತೆ ಅದು ಅಲ್ವಾ ಓವರ್ ಆಲ್ ಇಟ್ ವಾಸ್ ಎ ವೆರಿ ನೈಸ್ ಡ್ರಿಂಕ್ ಈಗ ನೆಕ್ಸ್ಟ್ ಏನು ಮಾಡ್ತಾ ಇದೀರಾ ಶುಂಠಿ ಪಾನಕ ಮಾಡ್ ಶುಂಠಿ ಪಾಕ ಸರಿ ಸೋ ಶುಂಠಿ ಪಾನಕ ಮಾಡೋಕೆ ಏನೇನು ಸಾಮಗ್ರಿಗಳು ಬೇಕು ಅಂತ ಹೇಳ್ತೀರಾ ಮೊದಲನೇದಾಗಿ ಶುಂಠಿ ತಗೊಂಡಿದ್ದೀನಿ ಶುಂಠಿ ಜೊತೆಲಿ ಹಾಲು ಇದೆ ಈಸ್ಟರ್ನ್ ಪೆಪ್ಪರ್ ಪೌಡರ್ ಇದೆ ಚಕ್ಕೆ ಇದೆ ಮತ್ತೆ ಹಿಪ್ಪಲಿ ಇದೆ ತೇಜಪತ್ತ ಅಥವಾ ಪಲಾವಲೆ ಏನು ಹೇಳ್ತೀವಿ ಅದಿದೆ ಸಕ್ಕರೆ ಇದೆ ಏಲಕ್ಕಿ ಪೌಡರ್ ಇದೆ ಹಾಗೇನೇ ತುಪ್ಪ ಇದೆ ಸರಿ ಸೋ ಈಗ ಹೇಗ ಮಾಡೋದು ಮಾಡೋ ವಿಧಾನ ನಿಮ್ಮ ಫಸ್ಟ್ ಏನು ಬೇಕು ನಾನು ಮೊದಲನೇದಾಗಿ ಶುಂಠಿಯನ್ನ ಪುಡಿ ಮಾಡಿ ಇಟ್ಕೊಂಡಿದ್ದೀನಿ ಆ ಶುಂಠಿ ಪುಡಿಯನ್ನ ಒಂದು ಪ್ಯಾನ್ ಅಲ್ಲಿ ಹಾಕೊಂಡಿದ್ದೆ ಸರಿ ಒಂದು ಪಾರ್ಟ್ ಶುಂಠಿ ಪೌಡರ್ ಹಾಕೊಂಡಿದ್ದೆ ಸರಿ ಸೋ ಒಂದು ಚಮಚದಷ್ಟು ಶುಂಠಿ ಪೌಡರ್ ಒಂದು ಚಮಚದಷ್ಟು ಶುಂಠಿ ಪೌಡರ್ ಸುಮಾರು ಮೂರು ಚಮಚದಷ್ಟು ತುಪ್ಪ ಹಾಕು ಸೋ ಒಂದು ಚಮಚ ಶುಂಠಿ ಪುಡಿ ಜೊತೆಗೆ ಮೂರು ಚಮಚ ತುಪ್ಪ 10 ಚಮಚದಷ್ಟು ಹಾಲು ಹಾಕೋಣ ಸರಿ ಇದು ಹಸಿ ಹಾಲು ಇರಬೇಕು ಅಥವಾ ಬಾಯ್ಲ್ ಹಸಿ ಹಾಲು ಆದರೂ ಪರವಾಗಿಲ್ಲ ಹಸಿ ಹಾಲು ಆದರೂ ಪರವಾಗಿಲ್ಲ ನಮ್ಮ ಕನ್ಸಿಸ್ಟೆನ್ಸಿ ಈಗ ನಾವು ಏನು ಮಾಡ್ತಾ ಇದೀವಿ ಸ್ವಲ್ಪ ಗಟ್ಟಿ ಕನ್ಸಿಸ್ಟೆನ್ಸಿ ಬೇಕು ಅಂತ ಹೇಳಿದ್ರೆ ಹಾಲು ಕಡಿಮೆ ಹಾಕಬಹುದು ಜಾಸ್ತಿ ಸ್ವಲ್ಪ ಬೇಕು ಅಂದ್ರೆ ಮೈಸೂರು ಪಾಕ್ ರೀತಿ ಅಥವಾ ಪೇಡಾ ರೀತಿ ಏನಾದರೂ ಬೇಕು ಅಂತ ಹೇಳಿದ್ರೆ ಹಾಲು ಕಡಿಮೆ ಹಾಕಬಹುದು ಒಂದು ಸ್ಪೂನ್ ಸುಮಾರು ಒಂದು 5 ಸ್ಪೂನ್ ಸಕ್ಕರೆ ಹಾಕಿ ಸ್ಟವ್ ಹಚ್ಚಿಕೊಳ್ಳೋಣ ಸೋ ಈ ಒಂದು ಔಷಧಿ ಯಾವುದಕ್ಕೆ ಉಪಯೋಗಕರ ಸಾಮಾನ್ಯವಾಗಿ ಮಕ್ಕಳಿಗೆ ಈ ಸೀಸನ್ ಅಲ್ಲಿ ನೆಗಡಿ ಶುರು ಆಗುತ್ತೆ ಸ್ವಲ್ಪ ಗಂಟಲು ಕೆರೆತ ಅಥವಾ ಕೆಮ್ಮು ಕಫ ಕಟ್ಕೊಳ್ಳುವಂಥದ್ದು ಜಾಸ್ತಿ ಇರುತ್ತೆ ಈ ಸೀಸನ್ ಅಲ್ಲಿ ಮಕ್ಕಳಿಗೆ ತುಂಬಾ ಸಹಾಯ ಆಗುತ್ತೆ ಇದರಿಂದ ಹಾಗೆ ದೊಡ್ಡವರು ಕೂಡ ಉಪಯೋಗಿಸ್ಕೋಬಹುದು ಇದನ್ನ ನೆಗಡಿ ಕೆಮ್ಮು ತೊಂದರೆಗಳು ಮತ್ತೆ ಸೈನಸೈಟಿಸ್ ಅಂತ ಏನು ಹೇಳ್ತೀವಿ ಈ ತಲೆಯಲ್ಲಿ ಕಫ ತುಂಬಾ ಸೇರ್ಕೊಳ್ಳುವಂಥದ್ದು ಈ ರೀತಿ ತೊಂದರೆಗಳಲ್ಲಿ ಇದನ್ನ ಬೆಳಗ್ಗೆ ಮಾಡಿಟ್ಕೊಂಡು ಬೆಳಗ್ಗೆ ಮಧ್ಯಾಹ್ನ ರಾತ್ರಿ ಮೂರು ಹೊತ್ತು ಉಪಯೋಗಿಸ್ಕೋಬಹುದು ಸರಿ ಸ್ವಲ್ಪ ತುಪ್ಪದ ಅಂಶ ಬೀಳೋದ್ರಿಂದ ಎರಡು ದಿವಸ ಎತ್ತಿಟ್ಕೋಬಹುದು ಹಾಲು ಬೀಳೋದ್ರಿಂದ ಸ್ವಲ್ಪ ಬೇಗ ಫ್ರಿಜ್ ನಲ್ಲಿ ಇಡಬೇಕಾಗುತ್ತೆ ಹಾಲು ಇರೋದ್ರಿಂದ ತುಪ್ಪ ಇರೋದ್ರಿಂದ ಇರುತ್ತೆ ಎರಡು ದಿವಸ ಹಾಗೆ ಇರುತ್ತೆ ಫ್ರಿಜ್ ಅಲ್ಲಿ ಇಟ್ರೆ ಸೇಫ್ ಸರಿ ಇದನ್ನ ಲೋ ಫ್ಲೇಮ್ ನಲ್ಲಿ ಮಾಡ್ಕೋಬೇಕಾಗುತ್ತೆ ಯಾಕಂದ್ರೆ ಇಂಗ್ರೆಡಿಯೆಂಟ್ಸ್ ತುಂಬಾ ಕಡಿಮೆ ಇರುತ್ತೆ ಹೌದು ಕಡಿಮೆ ಇರೋದ್ರಿಂದ ತಳ ಹಾಕ್ತೋ ಸೋ ಇದು ಒಂದು ರೀತಿ ಲೇಹಾ ತರ ಆಗ್ತದೆ ಹೌದು ಸ್ವಲ್ಪ ಹಾಲಿನ ನೀರಿನ ಅಂಶ ಎಲ್ಲ ಎವಾಪರೇಟ್ ಆಗೋವರೆಗೂ ಫ್ರೈ ಮಾಡ್ಕೋಬೇಕಾಗುತ್ತೆ ಸರಿ ಡಾಕ್ಟರ್ ಪುನೀತ್ ನೀವು ಮೂಲತಃ ಬೆಂಗಳೂರಿನವರೇನಾ ಹಾ ಹೌದು ನಾನು ಓದಿದ್ದೆಲ್ಲ ಒಂದು ದೊಡ್ಡಬಳ್ಳಾಪುರ ಅನ್ನೋ ಊರಿನಲ್ಲಿ ಪ್ರೈಮರಿ ಎಜುಕೇಶನ್ ಅಲ್ಲೆಲ್ಲ ಅಲ್ಲಿ ಮಾಡಿದೆ ನನ್ನ ಬ್ಯಾಚುಲರ್ ಡಿಗ್ರಿ ಆಯುರ್ವೇದನಲ್ಲಿ ಬೆಂಗಳೂರಿನಲ್ಲಿ ಮಾಡಿದೆ ಗವರ್ನಮೆಂಟ್ ಆಯುರ್ವೇದ ಕಾಲೇಜಲ್ಲಿ ನಾನು ಎಂ ಡಿ ಮಾಡ್ತಾ ಇದ್ದೀನಿ ಸರಿ ಐ ಆಮ್ ಅಬೌಟ್ ಟು ಫಿನಿಶ್ ಮೈ ಎಂ ಡಿ ಆಲ್ಸೋ ಹಾಗಾಗಿ ಸೋ ಮಗುವಿಂದನೇ ಆಯುರ್ವೇದಿಕ್ ಡಾಕ್ಟರ್ ಆಗಬೇಕು ಅಂತ ಇತ್ತ ತಲೆಯಲ್ಲಿ ನಮ್ಮ ಫ್ಯಾಮಿಲಿಯಲ್ಲಿ ನಮ್ಮ ತಾತ ಒಬ್ಬರಿದ್ದರು ಅವರು
ಓದ್ದೆ ಹೋದ್ರೂನುವೆ ಔಷಧಿಗಳನ್ನು ಮಾಡ್ತಾ ಇದ್ರು ಪ್ರಾಕ್ಟೀಸ್ ಮಾಡ್ತಾ ಇದ್ರು ಈ ನಾಟಿ ಔಷಧಿ ಅಂತಾರಲ್ಲ ಹಳ್ಳಿನಲ್ಲೆಲ್ಲ ತೊಂದ್ರೆ ಇರೋರಿಗೆ ಔಷಧಿ ಎಲ್ಲ ಮಾಡ್ಕೊಡ್ತಾ ಇದ್ರು ಸುಮಾರು ತಲೆಗೆ ಕೂದಲು ಉದುರುವವರಿಗೆ ಎಣ್ಣೆ ಮಾಡ್ತಾ ಇದ್ರು ನೋವಿನ ನೋವಿಗೆ ಎಣ್ಣೆ ಮಾಡ್ತಾ ಇದ್ರು ಈ ರೀತಿ ನಾನು ಚಿಕ್ಕ ವಯಸ್ಸಿನಲ್ಲಿ ಕೆಲವು ನೋಡಿದ್ದೆ ಸೋ ತಾತನ ಬಳವಳಿ ನಿಮಗೆ ಪ್ರಾಬಬ್ಲಿ ನಾನು ಫ್ಯಾಸಿನೇಟ್ ಆಗಿದ್ದೆ ತಾತನ ನೋಡಿ ಸೋ ಹೇಗೆ ಅನಿಸ್ತಾ ಇದೆ ತಾತನ ಪ್ರೊಫೆಷನ್ ಈಗ ನೀವು ತಗೊಂಡಿದ್ದೀರಾ ಒಂದತರ ಪ್ರೈಡ್ ಅನಿಸ್ತಾ ಇದೆ ನಿಮಗೆ ಒಂದು ಬೇಜಾರ್ ಇದೆ ನಮ್ಮ ತಾತ ಇವತ್ತಿಲ್ಲ ಅಂತ ಹೇಳಿ ಇದಿದ್ರೆ ತುಂಬಾ ಖುಷಿ ಪಡ್ತಾ ಇದ್ರು ಅವರು ಬಟ್ ನಿಮ್ಮ ಹೆತ್ತವರು ಇನ್ನು ಖುಷಿ ಪಡಬಹುದಲ್ಲ ಎಸ್ಪೆಷಲಿ ನಿಮ್ಮ ತಂದೆ ನಮ್ಮ ತಂದೆ ತರ ನನ್ನ ಮಗ ಆದ ಅಂತ ಒಂದು ಹೆಮ್ಮೆ ಅಲ್ವಾ ಸೋ ಈಗ ಎಂಡಿ ಇಲ್ಲಿ ಬೆಂಗಳೂರಿನಲ್ಲೇ ಮಾಡ್ತಾ ಹೌದು ಬೆಂಗಳೂರಿನಲ್ಲಿ ಓದ್ತಾ ಇದೀನಿ ಜನರಲ್ ಮೆಡಿಸಿನ್ ಎಂಡಿ ಮಾಡ್ತಾ ಇದೀನಿ ಸರಿ ಸೋ ನೀವು ಹೇಳಿದ್ರಿ ಆಗ ತಾತ ಕೂದಲು ಉದುರಕ್ಕೆ ಔಷಧಿ ಕೊಡ್ತಿದ್ರು ಮಂಡಿ ನೋವಿಗೆ ಔಷಧಿ ಕೊಡ್ತಿದ್ರು ಅಂತ ಅದನ್ನ ಏನಾದರೂ ಈಗ ಅಪ್ಲೈ ಮಾಡ್ತಿದೀರಾ ನೀವು ಆಗಿನ ತತ್ವಗಳನ್ನು ಅಪ್ಲೈ ಮಾಡ್ತಿದೀರಾ ಅಂದ್ರೆ ಏನಾಗಿದೆ ಆ ಕಾಂಬಿನೇಷನ್ ಎಲ್ಲ ಬರೆದಿಟ್ಟಿದ್ದಾರೆ ಸರಿ ಅದನ್ನ ಉಪಯೋಗಿಸ್ತೀವಿ ಅದು ಬುಕ್ಸ್ ನಲ್ಲಿ ಇರುವಂತ ಕಾಂಬಿನೇಷನ್ ಸರ್ ಅದು ಅವರಿಗೆ ಹೇಗೆ ತಿಳಿದಿತ್ತು ಅನ್ನೋದು ನಾನು ಹೇಳಲಿಕ್ಕೆ ಆಗಿಲ್ಲ ಅದೇ ರೀತಿ ಔಷಧಿಗಳು ನಾವು ಮಾಡ್ಕೊತೀವಿ ನಾವೇ ಮಾಡ್ಕೊಂಡು ಅದನ್ನ ಉಪಯೋಗಿಸ್ತಾ ಇದೀವಿ ಏನಾದರೂ ಸುಲಭವಾದ ಔಷಧಿ ಇದೆಯಾ ಅಂದ್ರೆ ಕೂದಲು ಬೆಳೆಯೋಕೆ ಯಾಕಂದ್ರೆ ಎಲ್ಲರಿಗೂ ಅದೇ ಪ್ರಾಬ್ಲಮ್ ಈಗ ಸಾಮಾನ್ಯವಾಗಿ ಕೂದಲು ಉದುರೋದು ತುಂಬಾ ಸಣ್ಣ ಇರೋರಿಗೆ ಅಥವಾ ತುಂಬಾ ದಪ್ಪ ಇರೋರಿಗೆ ಕೂದಲು ಉದುರುತ್ತೆ ವೆಯಿಟ್ ರಿಡ್ಯೂಸ್ ಮಾಡ್ಕೊಳ್ತು ಅಂತ ಹೇಳಿದ್ರೆ ಸ್ವಲ್ಪ ಕೂದಲು ಉದುರೋದೆಲ್ಲ ಕಡಿಮೆ ಆಗುತ್ತೆ ಆಮೇಲೆ ಈಗಿನ ಬೆಂಗಳೂರು ಲೈಫ್ ಸ್ಟೈಲ್ ನೋಡಿದ್ರೆ ತುಂಬಾ ಬಿಜಿ ಲೈಫ್ ಸ್ಟೈಲ್ ಏನೋ ಟ್ರಾಫಿಕ್ ದ ಒಂದು ಭಯ ಇರುತ್ತೆ ಇನ್ ಆಫೀಸ್ ದ ಒಂದು ಭಯ ಇರುತ್ತೆ ಇನ್ ಹೌಸ್ ವೈಫ್ ತಗೊಂಡ್ತು ಅಂದ್ರೆ ಮಕ್ಕಳದ ಒಂದು ಭಯ ಇರುತ್ತೆ ಅಡಿಗೆ ಮಾಡಬೇಕು ಅಥವಾ ಬೇರೆ ಏನೇನೋ ಕೆಲಸ ಮಾಡಬೇಕು ಅಂತ ಸ್ಟ್ರೆಸ್ ಈಗಿನ ಒಂದು ಪ್ರೈಮ್ ಕಾಸ್ ಹೇರ್ ಫಾಲ್ ಗೆ ಆ ಸ್ಟ್ರೆಸ್ ಸ್ವಲ್ಪ ಮ್ಯಾನೇಜ್ ಮಾಡ್ಕೊಬೇಕು ಹ್ಯಾಂಡ್ ಇನ್ ಹ್ಯಾಂಡ್ ಹೋಗ್ತಾ ಇದೆ ಮನುಷ್ಯ ಮತ್ತೆ ಸ್ಟ್ರೆಸ್ ಅಲ್ವಾ ಅಲ್ಲೇ ಆಹಾರ ಆಹಾರ ಪೌಷ್ಟಿಕವಾದ ಆಹಾರ ಆಮೇಲೆ ಸಮಯಕ್ಕೆ ಸರಿಯಾಗಿ ಆಹಾರ ನಿದ್ದೆ ಇಷ್ಟು ಸರಿಯಾಗಿ ಆಯ್ತು ಅಂದ್ರೆ ಅವಾಯ್ಡ್ ಮಾಡ್ಕೊಬಹುದು ಇನ್ನು ಕೆಲವು ಕೆಮಿಕಲ್ಸ್ ನೆಲ್ಲ ಕಡಿಮೆ ಯೂಸ್ ಮಾಡಬೇಕು ಶಾಂಪು ಕೆಮಿಕಲ್ಸ್ ಶಾಂಪೂಸ್ ಆಮೇಲೆ ರೆಗ್ಯುಲರ್ ಆಗಿ ಆಯಿಲ್ ಮಾಡಬೇಕು ರೆಗ್ಯುಲರ್ ಆಗಿ ದಿನ ಆಫೀಸ್ಗೆ ಹೋಗೋರು ಆಫೀಸ್ ಸ್ಟಿಗ್ಮಾ ಹಾಕೊಳ್ಳೋಕೆ ಆಗೋದಿಲ್ಲ ಎಣ್ಣೆ ಅನ್ಸುತ್ತೆ ಅಟ್ಲೀಸ್ಟ್ ವೀಕ್ಲಿ ಅಟ್ಲೀಸ್ಟ್ ವೀಕ್ಲಿ ಒನ್ಸ್ ಸ್ಯಾಟರ್ಡೆ ರಜಾ ಇರುತ್ತೆ ಸ್ಯಾಟರ್ಡೆ ಸಂಡೆ ಅಟ್ಲೀಸ್ಟ್ ಅವತ್ತು ದೇಹದ ಎಲ್ಲ ಅಂಗಗಳನ್ನೂ ನೋಡ್ಕೋತೀವಿ ಸ್ವಲ್ಪ ಕೂದಲನ್ನ ಸಂಡೆ ಮಾಡ್ಬಿಡಿ ಕೂದಲಿಗೆ ಆಹಾರ ಎಣ್ಣೆ ಎಣ್ಣೆನೇ ಹಾಕದೆ ಹೋದ್ರೆ ಇನ್ನೇ ಡಾಕ್ಟರ್ ನೀವು ಇದನ್ನ ಲೇಹನ ಮಾಡ್ತಾ ಇರಿ ನಾನೊಂದು ಬ್ರೇಕ್ ತಗೋತೀನಿ ಇದು ಈಸ್ಟರ್ನ್ ಮಸಾಲ ಅರ್ಪಿಸುವ ಮನೆ ಅಡುಗೆ ಪವರ್ಡ್ ಬೈ ಕೆಮಿಕಲಿ ಫ್ರೀ ಪ್ರೋಸೆಸ್ ಸನ್ ಪ್ಯೂರ್ ಸನ್ ಫ್ಲವರ್ ಆಯಿಲ್ ಅಡುಗೆ ಆಗುವುದು ಪ್ಯೂರ್ ನ್ಯಾಚುರಲ್ ಈಗ ಒಂದು ಸಣ್ಣ ಬ್ರೇಕ್ ನೀವು ನೋಡ್ತಾ ಇದ್ದೀರಾ ಸುವರ್ಣ ಬ್ರೇಕಿನ ನಂತರ ಮತ್ತೆ ಸ್ವಾಗತ ಇದು ಈಸ್ಟರ್ನ್ ಮಸಾಲ ಅರ್ಪಿಸುವ ಮನೆ ಅಡುಗೆ ಸನ್ ಪ್ಯೂರ್ ಸನ್ ಫ್ಲವರ್ ಆಯಿಲ್ ವತಿಯಿಂದ ಈಗ ಲೇಹ ರೆಡಿ ಆಗ್ತಾ ಇದೆ ಇನ್ನು ಸ್ವಲ್ಪ ಸಾಮಗ್ರಿಗಳು ಬೀಳ್ಬೇಕು ಅದಕ್ಕೆ ಸೊ ಈಗ ನೆಕ್ಸ್ಟ್ ಏನು ಸ್ಟೆಪ್ ಡಾಕ್ಟರ್ ಇದಕ್ಕೆ ಇದು ಸದ್ಯಕ್ಕೆ ಗಟ್ಟಿ ಆಗಿದೆ ಈಗ ನೆಕ್ಸ್ಟು ಸ್ವಲ್ಪ ಕಾಳು ಮೆಣಸಿನ ಪುಡಿ ಹಾಕೊಳ್ಳೋಣ ಸರಿ ಸುಮಾರು ಹಾಫ್ ಸ್ಪೂನ್ ಒಂದು ಪುಟ್ಟು ಸ್ಪೂನ್ ಅಲ್ಲಿ ಹಾಫ್ ಸ್ಪೂನ್ ಅಷ್ಟು ಕಾಳು ಮೆಣಸಿನ ಪುಡಿ ಹಾಕೊಳ್ಳೋಣ ನಮ್ಮ ಈಸ್ಟಿನ್ ಅವರದು ಪೆಪ್ಪರ್ ಪೌಡರ್ ಓಕೆ ಹಾಗೇನೆ ಚಕ್ಕೆ ಪುಡಿ ಮಾಡಿ ಇಟ್ಕೊಂಡಿದ್ದೀವಿ ಡಾಕ್ಟರ್ ಚಕ್ಕೆ ಪುಡಿ ಬೆಳಗ್ಗಿನ ಹೊತ್ತು ತಗೊಂಡ್ರೆ ಶುಗರ್ಗೂ ತುಂಬಾ ಒಳ್ಳೇದು ಅಂತ ಕೇಳಿದೀನಿ ಹೌದಾ ಡಾಕ್ಟರ್ ಚಕ್ಕೆ ಏನ್ ಮಾಡಬಹುದು ನೀವು ಪುಡಿ ಮಾಡ್ಕೊಂಡಿಲ್ಲ ಅಂದ್ರೆ ಚಕ್ಕೆನೇ ರಾತ್ರಿ ನೀರಿನಲ್ಲಿ ನೆನೆಸಿಡ್ಬಿಡ್ಬಹುದು ಸರಿ ಸರಿ ಬೆಳಗ್ಗೆ ಅದನ್ನ ಸ್ವಲ್ಪ ಕುದಿಸ್ಕೊಂಡು ಬೆಳಗ್ಗೆ ಎದ್ದ ತಕ್ಷಣ ವಾಕ್ ಹೋಗೋಕ್ ಮುಂಚೆ ಏನಾದ್ರೂ ಒಂದು ಅರ್ಧ ಗ್ಲಾಸ್ನಷ್ಟು ಉಪಯೋಗಿಸ್ಕೋಬಹುದು ಚಕ್ಕೆ ಪುಡಿ ಆದ್ಮೇಲೆ ಹಿಪ್ಪಲಿ ಪುಡಿ ಹಾಕೋತಾ ಇದೀವಿ ಇದು ಮಕ್ಕಳಿಗೆ ನಾವು ನೆಗಡಿಗೆ ಯೂಸ್ ಮಾಡ್ತೀವಿ ಅಲ್ವಾ ಹಿಪ್ಪಲಿ ಪೌಡರ್ ಸಾಮಾನ್ಯವಾಗಿ ಗ್ರಂಥಿ ಅಂಗಡಿಯಲ್ಲಿ ಸಿಗುತ್ತೆ ಹೌದು ಈಗ ಈ ತೇಜ್ ಪತ್ತ ಅಂತ ಹೇಳ್ತೀವಿ ಅಥವಾ ಪಲಾವ್ ಎಲೆ ಅಂತ ಹೇಳ್ತೀವಿ ಅದ್ರದ್ದೊಂದು ಸುಮಾರು ಹಾಫ್ ಸ್ಪೂನ್ ಹಾಕೊಳ್ಳೋಣ ಸರಿ ಸೊ ಈ ಬಾಕಿ ಇಂಗ್ರೀಡಿಯೆಂಟ್ಸ್ ಎಲ್ಲ ಹಾಫ್ ಹಾಫ್ ಸ್ಪೂನ್ ಎಕ್ಸೆಪ್ಟ್ ಶುಂಠಿ ಪೌಡರ್ ಹೌದು ಶುಂಠಿ ಪೌಡರ್ ಹಾಲು ಹಾಗೆ ತುಪ್ಪ ಮತ್ತೆ ತುಪ್ಪ ಸಕ್ಕರೆ ಇದಿಷ್ಟು ಸ್ವಲ್ಪ ಜಾಸ್ತಿ ಬಾಕಿ ಎಲ್ಲ ಹಾಫ್ ಸ್ಪೂನ್ ಹಾಕಿ ಹಾಫ್ ಹಾಫ್ ಇನ್ನು ಕೊನೆಯಲ್ಲಿ ಏಲಕ್ಕಿ ಪೌಡರ್ ಹಾಕ್ತಾ ಇದೀವಿ ಹಾಫ್ ಸ್ಪೂನ್ ತುಪ್ಪದಲ್ಲೇ ಹೌದು ಯಾಕಂದ್ರೆ ಪ್ರಿಸರ್ವೇಟಿವ್ ಆಗಿ ಕೆಲಸ ಮಾಡೋದ್ರಿಂದ ಇನ್ ಪ್ರಿಸರ್ವೇಟಿವ್ ಫಾರ್ ಸಮ್ ಇದನ್ನ ಸ್ವಲ್ಪ ಒಣಗಿಸಿಟ್ಕೊಂಡ್ರೆ ಯಾಕೆ ಶುಂಠಿ ಪಾಕ ಅಂತ ಕರೆದು ಅಂದ್ರೆ ಮೈಸೂರು ಪಾಕ ಹೇಳ್ತೀವಲ್ಲ ಹಾಗೆ ಒಣಗಿಸಿಟ್ಕೊಂಡು ಕಟ್ ಮಾಡಿ ಎತ್ತಿಟ್ಕೋಬಹುದು ಈಗ ಹಲ್ವಾ ತರ ಇದೆ ಅದನ್ನ ಸ್ವಲ್ಪ ತಣ್ಣಗೆ ಮಾಡಿದ್ರೆ ಆಟೋಮೆಟಿಕ್ಲಿ ಅದು ಮೈಸೂರು ಪಾಕ್ ತರ ಶುಂಠಿ ಪಾಕ ಆಗುತ್ತೆ ಸೊ ನಿಮ್ಮ ಹವ್ಯಾಸ ಏನು ಡಾಕ್ಟರ್ ಅಪಾರ್ಟ್ ಫ್ರಮ್ ಆಯುರ್ವೇದ ಏನಾಗ್ಬಿಡುತ್ತೆ
आयुर्वेद प्राक्टिस समय सिगोदे कड़मे तेजपत्त अंत मार्केट होद्वि अंतिकोळ्ळि तेजपत्त ओंदु 10 वेरैटी सिगुत्ते औषधिगे उपयोगिसबेकादाग बेस्ट वेरैटी यूज माडबेकु हागागि केलवेल्ल नार्थ इंडियन अल्लि सिगुत्ते ಅದ ಅಲ್ಲಿಂದ ತರಿಸಬೇಕಾಗುತ್ತೆ ಕೆಲವೊಮ್ಮೆ ನಾವೇ ಹೋಗಿ ನೋಡಬೇಕಾಗುತ್ತೆ ಸರಿ ಇದೆಯಾ ಕ್ವಾಲಿಟಿ ಇದೆಯಾ ಅಂತ ಸಾಮಾನ್ಯವಾಗಿ ಇದರಲ್ಲೇ ಸಮಯ ಹೋಗ್ಬಿಡುತ್ತೆ ಅದು ಬಿಟ್ಟು ಅಂತ ಹೇಳಿದ್ರೆ ಕೆಲವು ಈ ಅಡಿಗೆ ಕಾರ್ಯಕ್ರಮಗಳಲ್ಲಿ ಔಷಧಿಗಳನ್ನು ಮಾಡುವಂತ ಕಾರ್ಯಕ್ರಮಗಳು ಇತ್ತು ಅಂದ್ರೆ ಸಾಮಾನ್ಯವಾಗಿ ನೋಡ್ತಾ ಇರ್ತೀನಿ ಅದು ಬಿಟ್ಟು ಅಂದ್ರೆ ಇನ್ನ ಕೆಲವು ನಾವೆಲ್ಸ್ ಓದ್ತಾ ಇರ್ತೀನಿ ಇನ್ನ ಆಧ್ಯಾತ್ಮದ ಕೆಲವು ಬುಕ್ಸ್ ನನಗೆ ಸ್ವಲ್ಪ ಇಂಟ್ರೆಸ್ಟ್ ಅದು ಒಂದು ಸ್ವಲ್ಪ ಓದ್ಕೊತಾ ಇರ್ತೀನಿ ಸೋ ಇಲ್ಲಿಗೆ ನಮ್ಮ ಶುಂಠಿ ಪಾಕ ರೆಡಿ ಆಗಿದೆ ಅಲ್ವಾ ರೆಡಿ ಆಗಿದೆ ಒಂದು ಬೌಲ್ ಗೆ ಟ್ರಾನ್ಸ್‌ಫರ್ ಮಾಡ್ಕೊಂಡ ಬಿಡೋಣ ನಿಮಗೋಸ್ಕರ ಡೆಕೋರೇಟ್ ಮಾಡಿ ಇಟ್ಟಿದ್ದೀನಿ ನೋಡಿ ಈಗಾಗ್ಲೇ ಗಟ್ಟಿ ಆಗ್ತಾ ಇದೆ ಹೌದು ಹೌದು ಮಾಡ್ಕೊಂಡಿದ ತಕ್ಷಣ ಒಂದು ಪ್ಲೇಟ್ ಟ್ರಾನ್ಸ್‌ಫರ್ ಮಾಡ್ಕೊಂಡ್ಬಿಡಬೇಕು ಬೇಕಾದ ಶೇಪ್ ಗೆ ಹೌದು ಕಟ್ ಮಾಡ್ಕೊಬಹುದು ಸ್ವಾತಿ ಅವರೇ ಶುಂಠಿ ಪಾಕ ರೆಡಿ ಆಗಿದೆ ನಿಮಗೋಸ್ಕರ ಥ್ಯಾಂಕ್ ಯು ಟೇಸ್ಟ್ ಮಾಡಿ ಹೇಗಿದೆ ಹೇಳಿ ಖಂಡಿತವಾಗ್ಲೂ ಟೇಸ್ಟ್ ಮಾಡ್ತೀನಿ ಅದರ ಒಂದು ರೀಕ್ಯಾಪ್ ಕೊಡ್ತೀನಿ ಶುಂಠಿ ಪಾಕ ಮಾಡೋ ವಿಧಾನ ಮೊದಲು ಒಂದು ಪ್ಯಾನಿನಲ್ಲಿ 1 ಚಮಚ ಶುಂಠಿ 3 ಚಮಚ ತುಪ್ಪ 10 ಚಮಚ ಹಾಲು 5 ಚಮಚ ಸಕ್ಕರೆ ಚೆನ್ನಾಗಿ ಹೊಂದಿಸಿಕೊಳ್ಳಿ ನಂತರ ಈಸ್ಟರ್ನ್ ಪೆಪ್ಪರ್ ಪೌಡರ್ ಚಕ್ಕೆ ಪುಡಿ ಹಿಪ್ಪಳಿ ಪುಡಿ ಪಲಾವ್ ಎಲೆ ಪುಡಿ ಏಲಕ್ಕಿ ಪುಡಿ ಹಾಕಿ ಚೆನ್ನಾಗಿ ಬಾಡಿಸಿ ಸರ್ವ್ ಮಾಡಿದರೆ ಶುಂಠಿ ಪಾಕ ಸವಿಯಲು ಸಿದ್ಧ ಶುಂಠಿ ಪಾಕ ಮಾಡೋದು ಹೇಗೆ ಅಂತ ನೋಡಿದ್ರಲ್ಲ बेग बेग इदनेल्ल तयार माड्कोंडु इट्कोळ्ळि ईग समर मक्कळु मनेयल्लि इर्तारे सो इंतदेल्ल प्रिकॉशनरी मेजर्स तगोंड्रे मक्कळिगे ओळ्ळेदु निमगे आमेले टेंशन आगल्ल ईग नानु टेस्ट माडि हेळ्तीनि हेगिदे अंत कट माडि स्पून नल्लि हा इल्लि तुंबा बिसि इदे मक्कळिगे तुंबा इष्ट आगिदे इदु हौदु ಸಾಮಾನ್ಯವಾಗಿ ನೆಗಡಿ ಕೆಮ್ಮು ಈ ಸೀಸನ್ ಅಲ್ಲಿ ಜಾಸ್ತಿ ಇರುತ್ತೆ ಸಾಮಾನ್ಯವಾಗಿ ಇದನ್ನ ಉಪಯೋಗಿಸಬಹುದು ಮನೆ ಸಕ್ಕರೆ ಕ್ಯಾರಮೆಲ್ ಆಗಿದೆ ಓಕೆ ಸೋ ಪೆಪ್ಪರ್ಮೆಂಟ್ ಫ್ಲೇವರ್ ಬರ್ತಾ ಇದೆ ಶುಂಠಿ ಪೆಪ್ಪರ್ಮೆಂಟ್ ಇರುತ್ತೆ ನೋಡಿ ಹಾಗಿದೆ ಇದು ಹಾಲು ಇರೋದ್ರಿಂದ ಆ ಮಿಲ್ಕ್ ಆ ಫ್ಲೇವರ್ ಬರುತ್ತೆ ಓವರ್ ಆಲ್ ಯಾರು ಹೇಳಲ್ಲ ಇದೊಂದು ಲೇಹ ಅಂತ ಹೌದು ಸೂಪರ್ ಆಗಿದೆ ಡಾಕ್ಟರ್ ನನಗೆ ನಿಜವಾಗ್ಲೂ ಬಹಳ ಇಷ್ಟ ಆಯ್ತು ಮತ್ತೆ ಒಂದು ನಾಲ್ಗೆ ಸ್ವಚ್ಛ ಮಾಡುತ್ತೆ ಶುಂಠಿ ಇರೋದ್ರಿಂದ ಗಂಟಲು सो प्लीज बेग ट्राई माड़ी मक्कल कोड़ी निजवागलू मक्कल की तुम्बा वल्लेदु सो नेक्स्ट ना वेन माड़ता है नेक्स्ट चिंचा पानक हुणसे हण्णु हुणसे हण्णिन पानक चिंची पानक के बेकादंत सामग्रीगळु हुणसे हण्णिन रस तगोंडिदीनि अदाद मेले सैंधव लवण अंत हेळ्तीवि ग्रंथगे अंगडियल्लि सामान्य सिगुत्ते इदु सिंधु देशदल्लि सिगुवंत लवण अथवा एनु उप्पु अंत हेळ्तीवि सिंधु देश अंद्रे अफ़्घानिस्तान पाकिस्तान राजस्थान रॉक साल्ट अंत हेळ्तीवि सामान्य उप्पु नावु यावाग हाइपर टेंशन अथवा बीपी अंत एनु हेळ्तीवि अल्लि उपयोगिसबारदु अंत हेळो जागदल्लि ई उप्पन्न स्वल्प उपयोगिसकोबहुदु अंत हेळ्तीवि सैंधव लवण इन्नु ईस्टर्न मेणसिन पुडि पेप्पर पौडर तगोंडिद्दीवि ಇನ್ನು ಜೀರಿಗೆ ಪೌಡರ್ ಮಾಡಿ ಇಟ್ಕೊಂಡಿದ್ದೀವಿ ಸಕ್ಕರೆ ಇಟ್ಕೊಂಡಿದ್ದೀವಿ ಸೋ ನಿಮಗೆ ಈಗ ಪಾತ್ರೆ ಒಂದು ಮಿಕ್ಸಿಂಗ್ ಬೌಲ್ ಅಷ್ಟೇ ಒಂದು ಹೌದು ಪ್ಯಾನ್ ನೋಡಿ ಡಾಕ್ಟರ್ ಸಕ್ಕ ಇದನ್ನ ನಿಮಗೆ ಸೋಸ್ ಕೊಡ್ತೀನಿ ಹೌದು ಅಷ್ಟು ಬೇಕಾಗುತ್ತಾ ಹುಣಸೆ ರಸ ಸಾಕಾಗುತ್ತೆ ಇದು ಇಷ್ಟು ಮಾಡಿ ಈಗ ನಾವು ಮಾಡ್ಕೊಂಡಿರೋ ಸಕ್ಕಲ್ಲ ಹುಣಸೆ ರಸನೆ ಇದಕ್ಕೆ ಮೇನ್ ಹುಳಿ ಕೊಡುವಂತದ್ದು ಹುಣಸೆ ರಸ ಒಂದು ಅರ್ಧ ಕಪ್ ನಷ್ಟು ಇದು ಒಂದು ಅರ್ಧ ಕಪ್ ಹೌದು ಒಂದು ಸುಮಾರು 4 ಕಪ್ ಅಷ್ಟು ನೀರಿಗೆ ಹಾಕೊಳ್ಳೋಣ ಹಾ ಚಿನುಂಚೂರು ನೀರು ಹಾಕಬೇಕಾ ಇದಕ್ಕೆ ಸಾಕಾಗುತ್ತೆ ಸಾಕು ಇದಕ್ಕೆ ಈಗ ಒಂದು 5 ರಿಂದ 6 ಕಪ್ ನಷ್ಟು ಸಕ್ಕರೆ ಹಾಕು 1 ಚಮಚದಷ್ಟು ಹಾ ನಾನು ನಿಮಗೆ ಹೇಳ್ತಾ ಇದ್ದೆ ಈಗ ಶುಗರ್ ಪೇಷಂಟ್ ಅವರು ಸಕ್ಕರೆ ಬದಲಿಗೆ शुगर अः रोग अंत ना बरी शुगर अल प्रोटीन फैट इन शुगर आगे परिणाम कन्वर्ट आगते स्टोर आगे शुरू आगते रीतिया एक्स्ट्रा शुगर ना तक तक पर्स्थिति बनुअ बेरे ऐन ऊटमती स्वल्प कड़मे ऊटमी
ಅದರ ಜಾಗದಲ್ಲಿ ತಗೊಳ್ಳೋ ಹಾಗೆ ಮಾಡ್ಕೊಬೇಕು ಸೋ ಕಾಂಪನ್ಸೇಟ್ ನಾವೇ ಮಾಡ್ಕೊಬೇಕು ನಮ್ಮ ಪ್ರೋಟೀನ್ ಅನ್ನು ನಾವೇ ಈಗ ಒಂದ ಸಕ್ಕರೆ ತಿಂದ್ರೆ ಅದಕ್ಕೆ ಒಂಚೂರು ಕಾಂಪನ್ಸೇಟ್ ಮಾಡ್ಕೊಬೇಕು ಶುಗರ್ ಅನ್ನೋದು ಲೈಫ್ ಸ್ಟೈಲ್ ಡಿಸಾರ್ಡರ್ಸ್ ನಲ್ಲಿ ನಾವು ಸೇರಿಸ್ತೀವಿ ಹೌದು ಅದು ಕುದಿ ಚೆನ್ನಾಗಿ ಬರಬೇಕು ಹೌದು ನೀರಿನ ಅಂಶ ಒಂದಷ್ಟು ಆವಿಯಾಗಿ ಹೋಗಬೇಕು ಅದು ರಿಡ್ಯೂಸ್ ಆಗಬೇಕು ಅಂದ್ರೆ ನೀವು ಹೇಳೋದು ಹುಳಿ ಬಿಟ್ಕೋಬೇಕು ಮತ್ತೆ ಅದೇ ಜೊತೆಗೆ ಆ ಸಕ್ಕರೆ ಕೂಡ ಪಾಕದ ರೀತಿ ಆಗಬೇಕು ಡಾಕ್ಟರ್ ಈಗ ಸಮ್ಮರ್ ಮಕ್ಕಳಿಗೆ ನೀವು ಏನು ಟಿಪ್ಸ್ ಕೊಡಕ್ಕೆ ಯಾಕಂದ್ರೆ ಮಕ್ಕಳು ಈಗ ಸಮ್ಮರ್ ಅಂದಮೇಲೆ ಮಕ್ಕಳು ಮನೆಯಲ್ಲಿ ಇರ್ತಾರೆ ಮನೆಗಿಂತ ಹೆಚ್ಚಾಗಿ ಬೀದಿಲೇ ಇರ್ತಾರೆ ಅವರಿಗೆ ಬಿಸಿಲು ತಾಗಲ್ಲ ಏನು ತಾಗಲ್ಲ ಅವರಿಗೆ ಒಟ್ಟು ಆಟ ಆಡಬೇಕು ಸೋ ಅಂತ ಮಕ್ಕಳ ಎನರ್ಜಿ ಲೆವೆಲ್ ತುಂಬಾ ಡ್ರಾಪ್ ಆಗುತ್ತೆ ಬಿಸಿಲಲ್ಲಿ ಇದ್ದಾಗ ಸೋ ಅಂತವರಿಗೆ ಎನರ್ಜಿ ಬೂಸ್ಟ್ ಅಪ್ ಮಾಡಕ್ಕೆ ಯಾವ ತರದ ಮೊದಲನೇದಾಗಿ ಇನ್ನ ಈಗಾಗಲೇ ಸಮ್ಮರ್ ವೆಕೇಷನ್ ಹೌದು ಹೌದು ಆಟ ಆಡೋದು ಜಾಸ್ತಿ ಸ್ವಲ್ಪ ಫ್ಲೂಯಿಡ್ ಲಾಸ್ ಜಾಸ್ತಿ ಇರುತ್ತೆ ಏನಾಗುತ್ತೆ ತುಂಬಾ ಬೇವುತು ತುಂಬಾ ನೀರಿನ ಅಂಶ ಹೊರಟೋಗಿರುತ್ತೆ ವಾಟರ್ ಸ್ವಲ್ಪ ಬ್ಯಾಲೆನ್ಸ್ ಮಾಡಬೇಕಾಗುತ್ತೆ ಸ್ವಲ್ಪ ನೀರಿಗೆ ಸ್ವಲ್ಪ ಉಪ್ಪು ಅಥವಾ ಸಕ್ಕರೆ ಹಾಕೊಂಡು ಅದರ ಜೊತೆಲಿ ಬೇಕಾದ್ರೆ ನಿಂಬೆ ರಸ ಅಥವಾ ಬೇರೆ ಫ್ರೂಟ್ಸ್ ಏನಾದರೂ ಹಾಕೊಂಡು ದಿನಕ್ಕೊಂದು ಎರಡು ಮೂರು ಗ್ಲಾಸ್ ತಗೋತಾ ಇರಬೇಕು ಫ್ಲೂಯಿಡ್ ಅನ್ನು ಮೇಂಟೈನ್ ಮಾಡಲಿಕ್ಕೆ ಇನ್ನು ಸ್ವಲ್ಪ ಸುಸ್ತು ಸಾಮಾನ್ಯವಾಗಿ ಸುಸ್ತಿರುತ್ತೆ ಈ ಡ್ರೈ ಫ್ರೂಟ್ಸ್ನಲ್ಲಿ ಖರ್ಜೂರ ದ್ರಾಕ್ಷಿ ಇವನ್ನ ಸ್ವಲ್ಪ ಉಪಯೋಗಿಸ್ತಾ ಇರ್ತಾರೆ ಮಕ್ಕಳು ಅಂದರೆ ತಿಂತಾ ಇರೋದು ಅಥವಾ ಬಾಯಿ ಹಾಕ್ತಾ ಇರೋದು ಇನ್ನು ಸಾಮಾನ್ಯವಾಗಿ ಬರುವಂತಹ ತೊಂದರೆಗಳು ಈ ಸೀಸನ್ ಅಲ್ಲಿ ಏನು ಅಂದ್ರೆ ವಾಂತಿ ಬೇದಿ ಶುರು ಆಗುತ್ತೆ ಹೌದು ಹೌದು ಇನ್ನು ಗಂಟಲ ಕೆರೆತ ಕೆಮ್ಮು ನೆಗಡಿ ಇದು ಸಾಮಾನ್ಯವಾಗಿ ಬರುತ್ತೆ ಇನ್ನು ಮಕ್ಕಳು ಸಮ್ಮರ್ ಅಂತ ಐಸ್ ಕ್ರೀಮ್ಸ್ ಎಲ್ಲ ತಿನ್ನೋದ್ರಿಂದ ಗಂಟಲ ಕೆರೆತ ನೆಗಡಿ ಸಾಮಾನ್ಯವಾಗಿ ಬರುತ್ತೆ ಇದಕ್ಕೆಲ್ಲ ಸ್ವಲ್ಪ ಎಚ್ಚರಿಕೆ ವಹಿಸಿಕೊಂಡು ಶುದ್ಧವಾಗಿರುವಂತಹ ನೀರು ಕುಡ್ಕೊಂಡು ಹೊರಗಡೆ ಹೋದಾಗ ಎಲ್ಲೋ ನೀರು ಕುಡಿಯೋದ್ರ ಬದಲು ಶುದ್ಧವಾಗಿರುವಂತಹ ನೀರು ಉಪಯೋಗಿಸ್ಕೋತಾ ಇರಬೇಕು ಇನ್ನು ವಾಂತಿ ಬೇದಿ ಆಗೋದ್ರಿಂದ ಅದನ್ನು ಪ್ರಿವೆಂಟಿವ್ ಆಗಿ ಮಜ್ಜಿಗೆ ಚೆನ್ನಾಗಿ ಉಪಯೋಗಿಸ್ಕೋಬೇಕಾಗುತ್ತೆ ಮಜ್ಜಿಗೆಗೆ ಬೇಕಾದ್ರೆ ಸ್ವಲ್ಪ ಹಿಂಗು ಪೌಡರ್ ಹಿಂಗು ಪುಡಿ ಏನು ಬರುತ್ತೆ ಹಿಂಗು ಪುಡಿ ಸ್ವಲ್ಪ ಶುಂಠಿ ಪುಡಿ ಮಿಕ್ಸ್ ಮಾಡ್ಕೊಂಡು ಮಸಾಲ ಮಜ್ಜಿಗೆ ಅಂತ ಸೋ ಜೀರ್ಣಕ್ಕೂ ಒಳ್ಳೆಯದು ಹಾಗಾಗಿ ಆಮೇಲೆ ಇನ್ಫೆಕ್ಷನ್ಸ್ ನ ಪ್ರಿವೆಂಟ್ ಮಾಡುತ್ತೆ ಆ ಮಜ್ಜಿಗೆನ ಉಪಯೋಗಿಸ್ಕೋತಾ ಇರಬೇಕಾಯ್ತು ಸರಿ ಡಾಕ್ಟರ್ ಏನಾದ ಬಿಟ್ಟಂತೆ ಸ್ವಲ್ಪ ಬಿಸಿಲಿಗೆ ಹೋಗೋದನ್ನ ಅವಾಯ್ಡ್ ಮಾಡ್ಕೋಬೇಕು ಕ್ಯಾಪ್ ಹಾಕೊಂಡು ಅಥವಾ ಇನ್ನೇನಾದ್ರು ಮಕ್ಕಳಿಗೆ ಓಕೆ ಡಾಕ್ಟರ್ ಸೋ ಇದು ಕುದಿ ಬರೋ ತನಕ ನಾನು ಒಂದು ಬ್ರೇಕ್ ತಗೋತೀನಿ ಡಾಕ್ಟರ್ ಚಿಂಚಾ ಪಾನಕದ ಪಾಕ ರೆಡಿ ಆಗ್ತಾ ಇದೆ ಇನ್ನು ಸ್ವಲ್ಪ ಹೊತ್ತಿನಲ್ಲಿ ಚಿಂಚಾ ಪಾನಕ ರೆಡಿ ಆಗುತ್ತೆ ಅಲ್ಲಿವರೆಗೂ ನಾವೊಂದು ಬ್ರೇಕ್ ತಗೋಣ ಇದು ಈಸ್ಟರ್ನ್ ಮಸಾಲ ಅರ್ಪಿಸುವ ಮನೆ ಅಡುಗೆ ಪವರ್ಡ್ ಬೈ ಕೆಮಿಕಲಿ ಫ್ರೀ ಪ್ರೋಸೆಸ್ ಸನ್ಪ್ಯೂರ್ ಸನ್ಫ್ಲವರ್ ಆಯಿಲ್ ಅಡುಗೆ ಆಗುವುದು ಪ್ಯೂರ್ ನ್ಯಾಚುರಲಿ ಟೇಕ್ ಅ ಬ್ರೇಕ್ ನೀವು ನೋಡ್ತಾ ಇದ್ದೀರಾ ಸುವರ್ಣ ವೆಲ್ಕಮ್ ಬ್ಯಾಕ್ ಆಫ್ಟರ್ ದ ಬ್ರೇಕ್ ಇದು ಈಸ್ಟರ್ನ್ ಮಸಾಲ ಅರ್ಪಿಸುವ ಮನೆ ಅಡುಗೆ ಸನ್ಪ್ಯೂರ್ ಸನ್ಫ್ಲವರ್ ಆಯಿಲ್ ವತಿಯಿಂದ ಈಗ ಆಲ್ಮೋಸ್ಟ್ ಚಿಂಚಾ ಪಾನಕದ ಒಂದು ಪಾಕ ರೆಡಿ ಆಗ್ತಾ ಇದೆ ಸೊ ಈಗ ನೆಕ್ಸ್ಟ್ ಏನ್ ಸ್ಟೆಪ್ ಡಾಕ್ಟರ್ ನಮ್ದು ನೆಕ್ಸ್ಟ್ ಈಸ್ಟರ್ನ್ ಪೆಪ್ಪರ್ ಪೌಡರ್ ಹಾಕೊಳ್ಳೋಣ ಸುಮಾರು ಹಾಫ್ ಸ್ಪೂನ್ ಅಷ್ಟು ಸರಿ ಜೀರಾ ಪೌಡರ್ ಮಾಡಿ ಇಟ್ಕೊಂಡಿದ್ದೀನಿ ಜೀರಾ ಪೌಡರ್ ಒಂದ ಅಂದ್ರೆ ಹುರಿದಿರೋ ಜೀರಿಗೆನ ಅಥವಾ ಡೈರೆಕ್ಟ್ ಜೀರಿಗೆ ಹುರ್ಕೋಬಹುದು ಹಾಗೇನೋ ಹಾಕೋಬಹುದು ಯಾಕಂದ್ರೆ ಫ್ರೈ ಮಾಡೋದ್ರಿಂದ ಹುರಿದಿದ್ದಾದರೂ ಪರವಾಗಿಲ್ಲ ಹುರಿದೇ ಹೋದ್ರೂ ಪರವಾಗಿಲ್ಲ ಇನ್ನು ರುಚಿಗೆ ಬೇಕಾಗುವಷ್ಟು ಉಪ್ಪು ಸುಮಾರು ಹಾಫ್ ಸ್ಪೂನ್ ಸರಿ ಹೋಗುತ್ತೆ ಇಷ್ಟಕ್ಕೆ ಇಷ್ಟು ಹಾಕೊಂಡು ಇನ್ನು ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೊಳ್ಳೋಣ ಸರಿ ಆಲ್ಮೋಸ್ಟ್ ರೆಡಿ ಆಗಿದೆ ಅಲ್ಲ ಡಾಕ್ಟರ್ ಇದನ್ನ ಆಫ್ ಮಾಡ್ಲಾ ನಾನು ಈಗ ಸೋಸ್ಕೋಬೇಕಾ ಅಥವಾ ಸೋಸ್ಕೊಂಡು ಹಾಕೊಳ್ಳೋಣ ಅಥವಾ ಹಾಗೇನೋ ಹಾಕೋಬಹುದು ಸೊ ಇದು ನಮಗೆ ಕಾನ್ಸಂಟ್ರೇಟ್ ಸ್ವಲ್ಪ ಪಾಕ ಏನು ಹೇಳ್ತೀವಿ ಈ ರೀತಿಯಾದ ಸ್ವಲ್ಪ ಪಾಕದ ರೀತಿಯಲ್ಲಿ ಬರಬೇಕು ಇನ್ನು ಸ್ವಲ್ಪ ಬಾಯ್ಲ್ ಮಾಡ್ಕೊಂಡ್ರೆ ಆಗುತ್ತೆ ಸೊ ಇದನ್ನು ಬಾಟಲ್ ಅಲ್ಲಿ ಸ್ಟೋರ್ ಮಾಡ್ಕೊಂಡು ಇಟ್ಕೋಬಹುದು ಎಷ್ಟು ಬೇಕೋ ನೀರು ಹಾಕೊಂಡು ನಾವು ಡೈಲ್ಯೂಟ್ ಮಾಡ್ಕೊಂಡು ಕುಡಿಬಹುದು ಸೊ ನಿಮಗೆ ಈಗ ನೆಕ್ಸ್ಟ್ ಏನು ಬೇಕು ಡಾಕ್ಟರ್ ಚಿಕ್ಕ ಕಪ್ ತಗೊಳ್ಳಿ ಈಗ ಸ್ವಲ್ಪ ಹಾಕೋಬಹುದು ನಿಮಗೆ ಚಿಂಚಾ ಪಾನಕ ಅಥವಾ ಹುಣಸೆ ಹಣ್ಣಿನ ಪಾನಕ ರೆಡಿ ಆಗಿದೆ ಥ್ಯಾಂಕ್ ಯು ಟೇಸ್ಟ್ ನೋಡಿ ಹೇಗಿದೆ ಅಂತ ಹೇಳಿ ಖಂಡಿತವಾಗ್ಲೂ ಒಂದು ರೀಕ್ಯಾಪ್ ಕೊಟ್ಬಿಡ್ತೀನಿ ಆಡಿಯನ್ಸ್ಗೆ ಚಿಂಚಾ ಪಾನಕ ಮಾಡುವ ವಿಧಾನ ಮೊದಲು ಒಂದು ಪ್ಯಾನಿನಲ್ಲಿ ನೀರು ಹಾಕಿ ನಂತರ ಹುಣಸೆ ಹಣ್ಣಿನ ರಸವನ್ನು ಹಾಕಿ ಸಕ್ಕರೆ ಹಾಕಿ ಚೆನ್ನಾಗಿ ಕುದಿಸಿಕೊಳ್ಳಬೇಕು ನಂತರ ಈಸ್ಟರ್ನ್ ಪೆಪ್ಪರ್ ಪೌಡರ್ ಈಸ್ಟರ್ನ್ ಜೀರಿಗೆ ಪೌಡರ್ ಉಪ್ಪು ಹಾಕಿ ಕುದಿಸಿ ಮಿಶ್ರಣವನ್ನು ನೀರಿನಲ್ಲಿ ಬೆರೆಸಿ ಸರ್ವ್ ಮಾಡಿದರೆ ಚಿಂಚಾ ಪಾನಕ ಸವಿಯಲು ಸಿದ್ಧ
ಚಿಂಚಾ ಪಾನಕ ಮಾಡೋದು ಹೇಗೆ ಅಂತ ನೋಡಿದ್ರಾ ನಾನು ಟೇಸ್ಟ್ ಮಾಡಿ ಹೇಳ್ತೀನಿ ಇದರಲ್ಲಿ ಏನೇನು ಇಂಗ್ರೆಡಿಯಂಟ್ ಪ್ರಾಮಿನೆಂಟ್ ಆಗಿದೆ ಅಂತ ಹುಣಸೆ ಹಣ್ಣಿನ ಹುಳಿ ಬೇಸ್ ಆಗಿದೆ ಅದಕ್ಕೆ ಸಕ್ಕರೆ ಹಾಕಿರೋದ್ರಿಂದ ಸಿಹಿ ಹುಳಿ ಸಿಹಿ ಆಗಿದೆ ಜೊತೆಗೆ ನೀವು ಪೆಪ್ಪರ್ ಪೌಡರ್ ಜೀರಿಗೆ ಪುಡಿ ಮತ್ತೆ ಉಪ್ಪು ಇದು ಹಾಕಿರೋದ್ರಿಂದ ಒಂದು ರೀತಿ ಬೇರೆ ತರದ ಟೇಸ್ಟ್ ಕೊಡ್ತಾ ಇದೆ ಸಿಹಿ ಹುಳಿ ಒಂದರ ತೀರಾ ಹುಳಿ ಆಮೇಲೆ ಘಾಟು ಆ ಪೆಪ್ಪರ್ ಘಾಟು ಸೋ ಓವರ್ ಆಲ್ ಇದು ಒಂದರ ಒಳ್ಳೆ ಡ್ರಿಂಕ್ ಅಂತ ಹೇಳಬಹುದು ಸಾಮಾನ್ಯವಾಗಿ ಇದು ಬೇಸ್ ಕೆನಲ್ ಕೊಡೋದ್ರಿಂದ ಹೌದು ಇದರಿಂದ ಕಫ ಕಡಿಮೆ ಆಗೋ ಚಾನ್ಸಸ್ ಚೆನ್ನಾಗಿರುತ್ತೆ ಇಲ್ಲ ಮತ್ತೆ ನನಗೆ ಫೀಲ್ ಆಗ್ತಿದೆ ಒಂದು ಸಿಪ್ ನಲ್ಲಿ ಒಂದರ ಇಲ್ಲಿ ಕ್ಲಿಯರ್ ಆದಂಗ ಹೌದು ಕ್ಲಿಯರ್ ಆದಂಗ ಅನಿಸ್ತಿದೆ ಮತ್ತೆ ನಾಲ್ಗೆನೂ ಹಾಗೆ ಒಂದರ ಶುದ್ಧವಾದ ಹಾಗೆ ಇದೆ ಸೋ ಓವರ್ ಆಲ್ ತುಂಬಾ ಒಳ್ಳೆ ಡ್ರಿಂಕ್ ಡಾಕ್ಟರ್ ಥ್ಯಾಂಕ್ ಯು ಸೋ ಮಚ್ ನೆಕ್ಸ್ಟ್ ಏನು ಮಾಡ್ತಾ ಇದ್ದೀರಾ ನೆಕ್ಸ್ಟ್ ಉದ್ದಿನ ಬೇಳೆ ಲಾಡು ಒಂದು ಮಾಡ್ತೀನಿ ಉದ್ದಿನ ಬೇಳೆ ಲಾಡು ಮಾಡ್ತಾರಾ ವಾವ್ ಓಕೆ ಹಾಗಾದ್ರೆ ಇಂಗ್ರೆಡಿಯಂಟ್ ಏನೇನು ಬೇಕು ಅದಕ್ಕೆ ಉದ್ದಿನ ಬೇಳೆ ಇದೆ ಹಾ ಸಕ್ಕರೆ ಪೌಡರ್ ಮಾಡ್ಕೊಂಡಿದ್ದೀನಿ ದ್ರಾಕ್ಷಿ ಇದೆ ಹಾಗೆ ತುಪ್ಪ ಇದೆ ಸೋ ಬರಿ ನಾಲ್ಕಕ್ಕೆ ಪದಾರ್ಥದಲ್ಲಿ ಸಾಮಗ್ರಿಗಳಲ್ಲಿ ಮಾಡುವಂತ ಪದಾರ್ಥ ಇದು ಸೋ ಅದಕ್ಕೆ ನಿಮಗೆ ಫಸ್ಟ್ ಏನ್ ಬೇಕು ಮೊದಲನೇದಾಗಿ ನಾವು ಉದ್ದಿನ ಬೇಳೆನ ಹುರ್ಕೊಂಡ್ಬಿಡೋಣ ಕೆಂಪು ಹುರ್ಕೋಬೇಕಾ ಹೌದು ಸೋ ಉದ್ದಿನ ಲಾಡು ಯಾವ ಅದಕ್ಕೆ ಯಾವ ಸಾಮಾನ್ಯವಾಗಿ ಮಕ್ಕಳಲ್ಲಿ ತೂಕ ಕಡಿಮೆ ಅಥವಾ ಸಣ್ಣ ಇರ್ತಾರೆ ಅಂತವರಲ್ಲಿ ಉಪಯೋಗಿಸಿ ನಾವು ಇನ್ನು ಇದು ಸಾಮಾನ್ಯವಾಗಿ ನಾವು ವೆಜಿಟೇರಿಯನ್ಸ್ ಗೆ ಅಡ್ವೈಸ್ ಮಾಡ್ತೀವಿ ಮಾಂಸಾಹಾರ ಉಪಯೋಗಿಸದೇ ಇರೋರಿಗೆ ಈ ಮಾಂಸದ ಕಂಟೆಂಟ್ ಕಡಿಮೆ ಇರುತ್ತೆ ಅಂದ್ರೆ ದೇಹದಲ್ಲಿ ಈ ಮಾಂಸಾಹಾರಿಗಳಿಗೆ ಅವರಿಗೆ ಬೇಕಾದಂತ ಪ್ರೋಟೀನ್ಸ್ ಎಲ್ಲ ಮಾಂಸದಲ್ಲಿ ಸಿಗೋದ್ರಿಂದ ವೆಜಿಟೇರಿಯನ್ಸ್ ಗೆ ಹೈ ಪ್ರೋಟೀನ್ ಅಂತ ಹೇಳಿ ಒಂದು ಸ್ಪೂನ್ ತಗೊಳ್ಳಿ ಸ್ವಲ್ಪ ತುಪ್ಪ ಹಾಕೊಂಡು ಹುರ್ಕೊಳ್ಳಿ ಸಣ್ಣ ಇರೋ ಮಕ್ಕಳಲ್ಲಿ ಇದನ್ನ ದಿನಕ್ಕೆ ಬೆಳಗ್ಗೆ ಒಂದು ರಾತ್ರಿ ಒಂದು ಲಾಡು ಮಾಡಿ ಇಟ್ಕೊಂಡು ಉಪಯೋಗಿಸ್ತಾ ಬಂತು ಅಂದ್ರೆ ಸ್ವಲ್ಪ ವೆಯಿಟ್ ಇಂಪ್ರೂವ್ ಆಗುತ್ತೆ ಅಂತ ಹೇಳಿ ಅದೇ ಇದು ಈಸ್ಟಿನ್ ಮಸಾಲಾ ಅರ್ಪಿಸುವ ಮನೆ ಅಡಿಗೆ ಪವರ್ಡ್ ಬೈ ಕೆಮಿಕಲಿ ಫ್ರೀ ಪ್ರೋಸೆಸ್ ಸನ್ ಪ್ಯೂರ್ ಸನ್ಫ್ಲವರ್ ಆಯಿಲ್ ಅಡಿಗೆ ಆಗುವುದು ಪ್ಯೂರ್ ನ್ಯಾಚುರಲಿ ಈಗ ಒಂದು ಬ್ರೇಕ್ ತಗೊಳ್ಳಿ ನೀವು ನೋಡ್ತಾ ಇದ್ದೀರಾ ಸುವರ್ಣ ಆಫ್ಟರ್ ಅ ಶಾರ್ಟ್ ಬ್ರೇಕ್ ಶುಂಠಿ ಕಷಾಯ ರೆಡಿ ಆಗ್ತಾ ಇದೆ ಇದು ಈಸ್ಟಿನ್ ಮಸಾಲಾ ಅರ್ಪಿಸುವ ಮನೆ ಅಡಿಗೆ ಸನ್ ಪ್ಯೂರ್ ಸನ್ಫ್ಲವರ್ ಆಯಿಲ್ ವತಿಯಿಂದ ಸೊ ನೀವು ಹೇಳೋದು ಉದ್ದಿನ ಬೇಳೆಯಲ್ಲಿ ತೂಕ ಹೆಚ್ಚಿಸುವಂತ ಗುಣ ಇದೆ ಆಮೇಲೆ ಇದು ತುಂಬಾ ಪುಟ್ಟ ಮಕ್ಕಳಿಗೆ ಕೊಡಬಾರದು ಜೀರ್ಣ ಮಾಡ್ಕೊಳ್ಳಿ ಕಷ್ಟ ಆಗೋದ್ರಿಂದ ಸುಮಾರು 10 ವರ್ಷದ ಮೇಲ್ಪಟ್ಟ ಮಕ್ಕಳಿಗೆ ಕೊಡಬಹುದು ಸುಮಾರು ಸಣ್ಣ ಲಡ್ಡು ಸೈಜ್ ನಲ್ಲಿ ಚಿಕ್ಕ ಒಂದು ಬೆಳಗ್ಗೆ ಒಂದು ಸಂಜೆ ಒಂದು ಉಪಯೋಗಿಸಬಹುದು ಸೋ ಇದರ ಒಟ್ಟಿಗೆ ಒಂದು ಲೋಟ ಹಾಲು ಆ ತರದ ಏನಾದರೂ ಕೊಡಬೇಕು ಅದರ ಜೊತೆಲಿ ಕೊಡಬಹುದು ಸೋ ಇದು ಒಂದು ಇಷ್ಟು ಕೆಂಪಗಾದ್ರೆ ಸಾಕು ಅಂತ ಹೇಳ್ತೀರಾ ತೀರಾ ಕೆಂಪಗಾಗೋದು ಬೇಡ ಏನು ಬೇಕಾಗಿಲ್ಲ ಸ್ವಲ್ಪ ಕಂದು ಬಣ್ಣ ಅಥವಾ ಗೋಲ್ಡನ್ ಕಲರ್ ಬಂದ ಹಾಗೆ ಗೊಂಡಲ್ಲೇನು ಸೋ ಇದು ಹುರ್ಕೊಂಡು ನೀವು ಇದನ್ನ ಪೌಡರ್ ಮಾಡ್ಕೊಂಡು ಹೌದು ಪೌಡರ್ ಮಾಡ್ಕೊಂಡು ರೆಡಿ ಆಗಿ ಇಟ್ಕೊಂಡಿದ್ದೀವಿ ಸೋ ನೆಕ್ಸ್ಟ್ ನಾವು ಇದನ್ನ ಮಿಕ್ಸಿಂಗ್ ಬೌಲ್ ಗೆ ಹಾಕೊಳ್ಳೋಣ ಓಕೆ ಪೂರ್ತಿ ಎಂಟಿ ಮಾಡ್ಕೊಳ್ಳೋಣ ಹಾ ಸೋ ಒಂದು ಬೌಲ್ ಆಫ್ ಉರಿದ ದಾಲ್ ಪೌಡರ್ ಹೌದು ಉರಿದಿರುವಂತದ್ದು ಹಾಗೇನೆ ಅದಕ್ಕೆ ತುಪ್ಪ ಸುಮಾರು ಒಂದು 2 ಚಮಚದಷ್ಟು ತುಪ್ಪ ಸಾಕು ಸೋ ಹುರ್ಕೊಳ್ಳಕ್ಕೂ ಹಾಕೊಂಡಿರ್ತೀವಿ ನಾವು ಇದು ಒಂದು 2 ಚಮಚ ಅಷ್ಟು ತುಪ್ಪ ಒಂದು ಬೌಲ್ ಹುರಿದಿರೋ ಉದ್ದಿನ ಬೇಳೆ ಹಿಟ್ಟಿಗೆ 2.5 ಚಮಚ ತುಪ್ಪ ಹಾಕೊಂಡಿದ್ದೀರಾ ಸಕ್ಕರೆ ಪುಡಿ ಮಾಡ್ಕೊಂಡಿಟ್ಕೊಂಡಿದ್ದೀರಾ ಪುಡಿ ಸಕ್ಕರೆ ಇದು ಸುಮಾರು ಒಂದು 1/2 ಕಪ್ ಅಷ್ಟು ಸಕ್ಕರೆ ಹಾಕು ಸರಿ ಸೋ 1 ಕಪ್ ಉದ್ದಿನ ಬೇಳೆಗೆ 1/2 ಕಪ್ ಸಕ್ಕರೆ ಪುಡಿ ಮಾಡ್ಕೊಂಡಿರೋ ಸಕ್ಕರೆ ಓಕೆ ಇನ್ನೇನು ಬೇಕಂತಿಲ್ಲ ಇನ್ನೇನು ಬೇಕಾಗೋದಿಲ್ಲ ತುಪ್ಪದ ಕ್ವಾಂಟಿಟಿ ನೋಡ್ಕೋಬೇಕು ನೋಡ್ಕೊಂಡು ಉಂಡೆ ಕಟ್ಕೊಳ್ಳೋ ಹಾಗೆ ಕನ್ಸಿಸ್ಟೆನ್ಸಿ ಬರೋ ಹಾಗೆ ನೋಡ್ಕೊಂಡು ಸೋ ಹಾಗಾದ್ರೆ ಒಂದು ಬೌಲ್ ಆಫ್ ಉದ್ದಿನ ಬೇಳೆಗೆ
ನಾವು ಸುಮಾರು ಒಂದು 5 ಚಮಚದಷ್ಟು ಹಾಕ್ತಾ ಇದೀವಿ ಹಾಕಬೇಕಾಗುತ್ತೆ ಸೋ ಇನ್ನು ಬೇಕಾಗುತ್ತೆ ಸೋ ಇದು weight gain ಗೆ ಒಳ್ಳೆದು ಅಂತ ಹೇಳಿದ್ರಿ ಇನ್ ಯಾವ ತರದ ಕಾಯಿಲೆಗೇನಾದರೂ ಇದು ಯೂಸ್ ಆಗುತ್ತೆ ಸಾಮಾನ್ಯವಾಗಿ ಕಾಯಿಲೆ ಅಂತ ಹೇಳೋದಕ್ಕಿಂತ ಮಕ್ಕಳಲ್ಲಿ ಅದೇ ವೀಕ್ನೆಸ್ ಅಂತ ಹೇಳ್ತೀವಿ ತುಂಬಾ ಸುಸ್ತಾಗುವಂತದ್ದು ಬೇಗ ಬೇಗ ಆಟಾಡಕ್ಕೆ ಹೋಗೋದಿಲ್ಲ ಮನೆಯಲ್ಲೇ ಇದ್ರೂನು ಸುಸ್ತು ಅಂತ ಹೇಳ್ತಾರೆ ಮತ್ತೆ ಹೊರಗಡೆ ಹೋಗಿ ಸ್ವಲ್ಪ ಹೊತ್ತು ಆಟಾಡಿದ್ರೆ ಸುಸ್ತು ಅಂತ ಕಂಪ್ಲೇಂಟ್ ಮಾಡ್ತಿರುತ್ತೆ ಮಕ್ಕಳು ಆ ರೀತಿ ತೊಂದರೆಗಳಲ್ಲಿ ಕೊಡಬಹುದು ದೊಡ್ಡವರಲ್ಲಿ ಎಲ್ಲ ಉಪಯೋಗಿಸಬಹುದು ಅಂತ ಹೇಳಿ ಈ ಮಂಡಿ ನೋವು ಅಥವಾ ಕಾಲು ನೋವು ಕೀಲುಗಳು ಸಣ್ಣ ಸಣ್ಣ ಕೀಲುಗಳು ನೋವು ಆ ರೀತಿ ನೋವು ಇರೋರಿಗೆ ಇದು ಸಾಮಾನ್ಯ ಕೊಡ್ತೀವಿ ವಯಸ್ಸಾದವರಿಗೂ ಕೂಡ ನೋವೆಲ್ಲ ಕಡಿಮೆ ಬಟ್ ಅವರು weight gain ಆಗುವಂತ ಇಲ್ಲ ಆಗೋದಿಲ್ಲ ಯಾಕಂದ್ರೆ ವಯಸ್ಸಾದವರಿಗೆ ಸಾಮಾನ್ಯವಾಗಿ weight loss ಇರುತ್ತೆ weakness ಇರುತ್ತೆ weakness ಅದರಿಂದ ಅವರ digestive capacities ಆಗಿರೋದ್ರಿಂದ ಈ ನೋವೆಲ್ಲ ಕಡಿಮೆ ಆಗುತ್ತೆ ಕಡಿಮೆ ಆಗುತ್ತೆ स्वाति उद्दीन बड़े लाडू पुष्टिदायक उद्दीन बड़े लाडू थैंक यू नोड़ी हेगिदे अंत खंडित हेल्ती रीकैप को वीक्षक उद्दीन लाडू विधान मोदल स्वल्प तुप उद्दीन बड़े हुरिदुक पुड़ी मिक्सिंग बौलिगे कपिनष्टु उद्दीन बड़े पुड़ी एरडूवरे चमच तुप अर्ध कप सक्रे पुड़ी हाकि चेन्नागी स्वल्प तुप्प हाकि उंडे कट्टि वण द्राक्षियिंद अलंकरिसि सर्व माडिदरे उद्दीन लाडु सवियलु सिद्ध उद्दीन लाडु माडोदु हेगे अंत नोडिद्रल्ल ईग ऑलरेडी शुरु माड्बिट्टिदिरा माडोके नानु टेस्ट माडि हेळ्तीनि हेगागिदे अंत ಒಂದಷ್ಟು ಗೊತ್ತಾಗಲ್ಲ ಡಾಕ್ಟರ್ ಇದು ಉದ್ದಿನ ಬೇಳೆಯಿಂದ ಮಾಡಿರೋದು ಅಂತ ನಿಜ ಹೇಳಬೇಕು ಅಂದ್ರೆ ಗೋಧಿ ಹಿಟ್ಟು ಮತ್ತೆ ರವೆ ಮಿಕ್ಸ್ ಮಾಡಿ ಲಾಡು ಮಾಡಿದ್ರೆ ಹೇಗಿರುತ್ತೆ ನೋಡಿ ಹಾಗೆ ಆ ಟೇಸ್ಟ್ ಬರ್ತಾ ಇದೆ ನಾನು ಅನ್ಕೊಂಡೆ ಉದ್ದಿನ ಬೇಳೆ ನಾವು ಉದ್ದಿನ ಬೇಳೆ ಒಂದ ತರ ಆಸ್ ಇಟ್ ಇಸ್ ಒಂದ ತರ ವಾಸನೆ ಇರುತ್ತೆ ಟ್ರೈ ಮಾಡಿರೋದಿಲ್ಲ ನಾವು ಬಟ್ ನಿಜವಾಗ್ಲೂ ತುಂಬಾ ಚೆನ್ನಾಗಿದೆ ಅಂದ್ರೆ ಇದು ಬರಿ ಮಕ್ಕಳಿಗಲ್ಲ ನನಗೆ ಅನ್ಸುತ್ತೆ ಈ ಡೆಸರ್ಟ್ ಆಗೂ ಯೂಸ್ ಮಾಡಬಹುದು ಅಷ್ಟು ಚೆನ್ನಾಗಿದೆ ಇದು ನಾನು ಹೇಳಿದಾಗೆ ಮಂಡಿ ನೋವು ಕಾಲು ನೋವು ಇರುವಂತವರು ತುಂಬಾ ವಯಸ್ಸಾದಾಗ ಬರುವಂತ ಮಂಡಿ ನೋವುಗಳು ಸೊಂಟ ನೋವುಗಳು ಅಂತದ್ರಲ್ಲಿ ಸಾಮಾನ್ಯ ಉಪಯೋಗಿಸಬಹುದು ಆಮೇಲೆ ವೀಕ್ನೆಸ್ ಅಂತ ಏನು ಹೇಳ್ತೀವಿ ಸುಮ್ಮನೆ ಏನೋ ಸಣ್ಣ ಪುಟ್ಟ ಕೆಲಸ ಮಾಡಿದಾಗಲೂ ಸುಸ್ತಾಗುತ್ತೆ ಆಯಾಸ ಆಗೋದು ಅಂತ ತೊಂದರೆಗಳಲ್ಲಿ ಇದನ್ನ ಚೆನ್ನಾಗಿ ಉಪಯೋಗಿಸಿ ತುಂಬಾ ಚೆನ್ನಾಗಿದೆ ಡಾಕ್ಟರ್ ಹೊಸ ಪದಾರ್ಥ ಕಲ್ತ್ಕೊಡಾಗ ಆಯ್ತು ನೆಕ್ಸ್ಟ್ ಏನು ಮಾಡ್ಕೊಳ್ತಾ ಇದ್ದೀರಾ ಡಾಕ್ಟರ್ ಶುಂಠಿ ಕಷಾಯ ಶುಂಠಿ ನಿಂಬೆ ಹಣ್ಣಿನ ಕಷಾಯ ಓ ಸರಿ ಡಾಕ್ಟರ್ ಅದಕ್ಕೆ ಬೇಕಾಗಿರುವಂತ ಪದಾರ್ಥ ಒಣ ಶುಂಠಿ ಪೌಡರ್ ಮಾಡಿ ಇಟ್ಕೊಂಡಿದ್ದೀನಿ ನಿಂಬೆ ಹಣ್ಣು ಇದೆ ಇನ್ನು ಸಕ್ಕರೆ ಇದೆ ಏಲಕ್ಕಿ ಪೌಡರ್ ಇದೆ ಸರಿ ಈಗ ಮೊದಲನೇದಾಗಿ ಒಂದು ಪ್ಯಾನ್ ತಗೊಳ್ಳೋಣ ಅದಕ್ಕೆ ಸುಮಾರು 2 ಗ್ಲಾಸ್ ನೀರು ಹಾಕೊಂಡ್ಬಿಡೋಣ ಸರಿ ಡಾಕ್ಟರ್ पौडर अर्ध ग्लास अर्ध बौल शुंठि शुंठि पौडर हाक शुंठि मैजिक पदार्थ शुंठि नम गए अड़गेन उपयोगता ಶುಂಠಿ ಏನು ಮಾಡುತ್ತೆ ದೇಹದಲ್ಲಿ ಇರೋ ರಕ್ತನಾಳಗಳು ಏನಿದೆ ಅದನ್ನ ಕ್ಲಿಯರ್ ಮಾಡುತ್ತೆ ಹಾ ಈ ತುಂಬಾ ಫ್ಯಾಟ್ ತಿಂದು ಫ್ಯಾಟ್ ಡೆಪೋಸಿಷನ್ ಆಗ್ತಾ ಇರುತ್ತೆ ಬ್ಲಾಕ್ ಬ್ಲಾಕೇಜಸ್ ಏನು ಹೇಳ್ತೀವಿ ಅದನ್ನ ಕ್ಲಿಯರ್ ಮಾಡೋ ಕೆಪಾಸಿಟಿ ಸಣ್ಣ ಶುಂಠಿ ಪೀಸ್ ಒಣ ಶುಂಠಿ ಪೀಸ್ ಅಷ್ಟೇ ಪ್ರಮಾಣದಷ್ಟು ಸೈಂಧವ ಲವಣ ಅಂತ ಸಿಗುತ್ತೆ ಹಾ ಗ್ರಂಥಿ ಅಂಗಡಿಯಲ್ಲಿ ಸಿಗುತ್ತೆ ನಾವು ಉಪಯೋಗಿಸ್ತಾ ಇದೀವಿ ಅಡಿಗೆಗೆ ನಾವು ಉಪಯೋಗಿಸ್ತಾ ಇದೀವಿ ಉಪ್ಪು ಸೈಂಧವ ಲವಣ ಸೈಂಧವ ಉಪ್ಪು ಅಂತ ಹೇಳಿ ಆ ಒಂದು ಚಿಟಿಕೆ ಉಪ್ಪು ಒಂದು ಚಿಟಿಕೆ ಅಷ್ಟು ಶುಂಠಿ ಬಾಯಿಗೆ ಹಾಕೊಂಡು ಕಚಕಚನೆ ಅಗಿದ್ಬಿಟ್ಟು ಅಗಿತಾ ಇರಬೇಕು ಅಗಿದ್ಬಿಟ್ಟು ನುಂಗ್ಬಿಡೋದು ಊಟಕ್ಕೆ ಒಂದು 15 ನಿಮಿಷ ಮುಂಚೆ ಇದನ್ನ ಮಾಡಬೇಕು ಅದಾದ ಮೇಲೆ ಊಟ ಮಾಡಬೇಕು ಒಂದು 10 ದಿವಸ 15 ದಿವಸ ಇದನ್ನ ಮಾಡ್ತಾ ಬಂತು ಅಂದ್ರೆ ಅವರ ಡೈಜೆಸ್ಟಿವ್ ಕೆಪಾಸಿಟಿ ಜಾಸ್ತಿ ಆಗ್ತಾ ಬರುತ್ತೆ ಹಸಿವಾಗದೇ ಇರೋರಿಗೆ ದಿನಕ್ಕೆ ಒಂದು 4-5 ಸಲ ಹಸಿವಾಗುವಾಗ ಆಗುತ್ತೆ ಸಾಮಾನ್ಯವಾಗಿ ಶುಂಠಿ ಅನ್ನೋದು ವಾತ ಅನ್ನೋದನ್ನ ಕಡಿಮೆ ಮಾಡುತ್ತೆ ವಾತ ಅನ್ನೋದನ್ನ ಕಡಿಮೆ ಮಾಡೋದ್ರಿಂದ ಆ ನೋವುಗಳಲ್ಲಿ ವಾತ ಇನ್ವಾಲ್ವ್ ಆಗಿರುತ್ತೆ ಸರ್ಕ್ಯುಲೇಷನ್ ಸರಿ ಹೋಗದೆ ಹೋದ್ರೆ ಅವಾಗ ನೋವು ಕಾಣಿಸ್ಕೊಳ್ಳುತ್ತೆ ಹಾಗಾಗಿ ಇದನ್ನ ಉಪಯೋಗಿಸಿಕೊಂಡಾಗ ಸರ್ಕ್ಯುಲೇಷನ್ ಇಂಪ್ರೂವ್ ಆಗೋದ್ರಿಂದ ಶುಂಠಿ ನೋವನ್ನು ಕಡಿಮೆ ಮಾಡುತ್ತೆ ಸರಿ
ಡಾಕ್ಟರ್ ಇದು ಕುದಿ ಬರ್ತಾ ಇರಲಿ ಅಲ್ಲಿವರೆಗೂ ನಾನು ಒಂದು ಬ್ರೇಕ್ ತಗೋತೀನಿ ಇದು ಈಸ್ಟಿನ್ ಮಸಾಲ ಅರ್ಪಿಸುವ ಮನೆ ಅಡಿಗೆ ಪವರ್ಡ್ ಬೈ ಕೆಮಿಕಲಿ ಫ್ರೀ ಪ್ರೋಸೆಸ್ ಸನ್ಪ್ಯೂರ್ ಸನ್ಫ್ಲವರ್ ಆಯಿಲ್ ಅಡಿಗೆ ಆಗುವುದು ಪ್ಯೂರ್ ನ್ಯಾಚುರಲಿ ಈಗ ಒಂದು ಬ್ರೇಕ್ ತಗೊಳ್ಳಿ ನೀವು ನೋಡ್ತಾ ಇದ್ದೀರಾ ಸುವರ್ಣ ವೆಲ್ಕಮ್ ಬ್ಯಾಕ್ ಆಫ್ಟರ್ ಅ ಶಾರ್ಟ್ ಬ್ರೇಕ್ ಶುಂಠಿ ಕಷಾಯ ರೆಡಿ ಆಗ್ತಾ ಇದೆ ಇದು ಈಸ್ಟಿನ್ ಮಸಾಲ ಅರ್ಪಿಸುವ ಮನೆ ಅಡಿಗೆ ಸನ್ಫ್ಲವರ್ ಸನ್ಫ್ಲವರ್ ಆಯಿಲ್ ವತಿಯಿಂದ ಸೊ ಡಾಕ್ಟರ್ ರೆಡಿ ಆಗಿದೆ ಇದು ನಾವು ಎರಡು ಗ್ಲಾಸ್ ನೀರು ಹಾಕೊಂಡಿದ್ದೀವಿ ಹೌದು ಸುಮಾರು ಒಂದು ಗ್ಲಾಸ್ ಆಗೋವರೆಗೂ ನಾವು ಬಾಯಿಲ್ ಮಾಡ್ತಾ ಇದ್ದೀವಿ ಹೌದು ಒಂದು ಗ್ಲಾಸ್ ಗೆ ರೆಡ್ಯೂಸ್ ಆಗಿದೆ ಸರಿ ಸೊ ಈಗ ನಾನು ಗ್ಯಾಸ್ ಆಫ್ ಮಾಡಬಹುದು ಅಲ್ವಾ ಇಲ್ಲ ಇರಲಿ ಹಾಗೆ ಇರಲಿ ಸೊ ನೆಕ್ಸ್ಟ್ ನಾವು ಏನು ಮಾಡ್ತಾ ಇದ್ದೀವಿ ಸ್ವಲ್ಪ ಸಕ್ಕರೆ ಹಾಕೊಂಡ್ಬಿಡೋಣ ಓಕೆ ಸೊ ಒಂದು ಎರಡು ಗ್ಲಾಸ್ ಅಷ್ಟು ನೀರಿಗೆ ಅರ್ಧ ಕಪ್ನಷ್ಟು ಸಕ್ಕರೆ ಹಾಕ್ತೀವಿ ಅರ್ಧ ಕಪ್ ಸೊ ನಾವು ಆಲ್ಮೋಸ್ಟ್ ಒಂದು 2 ಚಮಚದಷ್ಟು ಶುಂಠಿ ಹಾಕಿದೀವಿ ಶುಂಠಿ ಪುಡಿ ಅಲ್ವಾ ಹೌದು ಸೊ ಇಲ್ಲಿ ಒಂದು 2 3 4 ಸೊ 4 ಚಮಚದಷ್ಟು ಸಕ್ಕರೆ ಇನ್ನು ನಿಂಬೆಹಣ್ಣು ಇದೆ ನಿಂಬೆಹಣ್ಣು ಕಟ್ ಮಾಡ್ಕೊಂಡು ಸ್ಕ್ವೀಸ್ ಮಾಡ್ಕೊಂಡ್ಬಿಡೋಣ ಸೊ ಇದು ಜ್ಯೂಸ್ ಇದು ಸರಿ ನಿಂಬೆಹಣ್ಣಿನ ಜ್ಯೂಸ್ ಆಯ್ತು ಇದನ್ನ ಆಫ್ ಮಾಡ್ಕೊಂಡ್ಬಿಡೋಣ ಆಫ್ ಮಾಡ್ಕೊಂಡು ಸ್ವಲ್ಪ ತಣ್ಣಗಾಗೋವರೆಗೂ ಬಿಡೋಣ ಸರಿ ನಿಂಬೆಹಣ್ಣು ಹಾಕಿದ್ರೆ ಕಹಿ ಆಗುತ್ತೆ ಅಂತ ಡಾಕ್ಟರ್ ಹೇಳಿ ನಿಮ್ಮ ಎಜುಕೇಶನ್ ಆದಮೇಲೆ ಹೇಗೆ ಪಯಣ ಹೇಗೆ ಶುರು ಆಯ್ತು ಆ ಎಜುಕೇಶನ್ ಮುಗಿಸಿದೆ ಒಂದು ಕ್ಲಿನಿಕ್ ಮಾಡ್ಕೊಂಡಿದ್ದೀನಿ ಸರಿ ಐರನ್ನ ಕ್ಲಿನಿಕ್ ಶ್ರೀರಂಗ ಆಯುರ್ವೇದಿಕ್ ಜಯನಗರದಲ್ಲಿ ಸರಿ ಅಲ್ಲಿ ಸಾಮಾನ್ಯವಾಗಿ ಐವರ್ ಕಾಲ್ ದಲ್ಲಿ ಬೆಳಗ್ಗೆಯಿಂದ ಸಂಜೆವರೆಗೂ ಅಲ್ಲಿ ಸಾಮಾನ್ಯವಾಗಿ ನಮ್ಗೆ ಕಾಣಿಸುವಂಥದ್ದು ಬೆಂಗಳೂರಿನಲ್ಲಿ ಒಬೆಸಿಟಿ ತುಂಬ ಜನ ಕಂಪ್ಲೇಂಟ್ಸ್ ಅಲ್ಲಿ ಬರ್ತಾರೆ ಇನ್ನು ಸ್ಟ್ರೆಸ್ಸಿಂದಾಗಿ ಕೆಲವು ತೊಂದರೆಗಳು ಚರ್ಮದ ತೊಂದರೆಗಳು ಸೋರಿಯಾಸಿಸ್ ಅಂತೇಳಿ ಚರ್ಮದ ತೊಂದರೆಗಳು ಸೋರಿಯಾಸಿಸ್ ಅಂತ ಹೇಳಿ ಸ್ಟ್ರೆಸ್ಸಿಂದ ಬರುವಂಥದ್ದು ಸಾಮಾನ್ಯವಾಗಿ ಇನ್ನು ಕಂಪ್ಯೂಟರ್ ಸಿಂಡ್ರೋಮ್ ಅಂತ ಹೇಳ್ತೀವಿ ಅಂದರೆ ಸಾಫ್ಟ್ವೇರ್ ಇಂಜಿನಿಯರ್ಸ್ಗಾಗುವಂಥ ಸಿಂಡ್ರೋಮ್ ಇದು ಒಂದು ಗ್ರೂಪ್ ಏನು ತೊಂದರೆಗಳ ಒಂದು ಗ್ರೂಪ್ ಇದು ಸಾಮಾನ್ಯವಾಗಿ ಅವರು ಕಂಪ್ಯೂಟರಲ್ಲೇ ವರ್ಕ್ ಮಾಡಿ ಮಾಡಿ ಮೊದಲನೇದಾಗಿ ದಪ್ಪ ಆಗಿರ್ತಾರೆ ಒಬೆಸಿಟಿ ಒಂದು ಪ್ರಾಬ್ಲಮ್ ಇನ್ನು ಕಣ್ಣು ಇನ್ಫೆಕ್ಷನ್ಸ್ ರಿಪೀಟೆಡ್ ಇನ್ಫೆಕ್ಷನ್ ಸ್ಕ್ರೀನ್ ನೋಡಿ ನೋಡಿ ರಿಪೀಟೆಡ್ ಇನ್ಫೆಕ್ಷನ್ಸ್ ಇನ್ನು ಕತ್ತು ನೋವು ಸೊಂಟ ನೋವು ಸಾಮಾನ್ಯ ಒಂದೇ ಪೊಸಿಷನಲ್ಲಿ 7 to 8 hours ಮಾಡೋದ್ರಿಂದ ಈ ರೀತಿಯಾದ ಕೆಲವು ತೊಂದರೆಗಳು ಇನ್ನು ಕೈ ಕೀಲುಗಳು ಸಣ್ಣ ಕೀಲುಗಳು ಟೈಪ್ ಮಾಡಿ ಮಾಡಿ ಬರುವಂಥ ನೋವು ಈ ರೀತಿಯಾದ ಎಲ್ಲ ಸಿಂಪ್ಟಮ್ಸ್ನು ಸೇರಿ ಒಂದು ಸಿಂಡ್ರೋಮ್ ಅಂತ ಹೇಳ್ತೀವಿ ಸಾಫ್ಟ್ವೇರ್ ಇಂಜಿನಿಯರ್ಸ್ಗೆ ಆಗುವಂಥದ್ದು ಈ ರೀತಿ ತೊಂದರೆ ಸ್ವಲ್ಪ ಜಾಸ್ತಿ ಸ್ವಲ್ಪ ಇನ್ಸಾಮ್ನಿ ಅಂತ ಹೇಳ್ತೀವಿ ನಿದ್ರೆಯ ತೊಂದರೆಗಳು ಅವ್ರ ನಿದ್ರೆ ಅಷ್ಟು ಸುಲಭನಾಗಿ ಬರೋದಿಲ್ಲ ನಿದ್ರೆ ತೊಂದರೆಗಳು ಕಾಣಿಸ್ತವೆ ಇದೆಲ್ಲ ಸಾಮಾನ್ಯವಾಗಿ ಇತ್ತೀಚೆಗೆ ಜಾಸ್ತಿ ಆಗ್ತಾ ಇದೆ ಬಿಕಾಸ್ ಆಫ್ ದ ಕಂಪ್ಯೂಟರ್ಸಿಂದ ಆಮೇಲೆ ಸ್ಟ್ರೆಸ್ಸು ಇನ್ನು ಟ್ರಾವೆಲಿಂಗ್ ಪೊಲ್ಯೂಷನಿಂದ ಆಗುವಂಥ ಅಸ್ತಮಾ ತೊಂದರೆಗಳು ಜಾಸ್ತಿ ಇದೆ ಇತ್ತೀಚೆಗೆ ಈ ಸೀಸನಲ್ಲಿ ಸಾಮಾನ್ಯವಾಗಿ ಜಾಸ್ತಿ ಆಗುತ್ತೆ ಅಸ್ತಮಾ ಅನ್ನೋರಿಗೆ ಈ ಬೇಸಿಗೆ ಸೀಸನ್ನಲ್ಲಿ ಏನಾಗುತ್ತೆ ದೇಹದಲ್ಲಿರೋ ಕಫ ಬಿಸಿಲಿಗೆ ಕರಗ್ತಾ ಬರುತ್ತೆ ನೆಗಡಿ ಕೆಮ್ಮು ಜಾಸ್ತಿ ಆಗುತ್ತೆ ಸ್ವಲ್ಪ ವೀಸಿಂಗ್ ಜಾಸ್ತಿ ಆಗುವಂಥ ಸೀಸನ್ ಇದು ಸಾಮಾನ್ಯವಾಗಿ ಅದು ಪೊಲ್ಯೂಷನಿಂದಲೋ ಅಥವಾ ಬೆಂಗಳೂರು ಮಕ್ಕಳು ಹುಟ್ಟಿದಾಗಲಿಂದಲೂ ಇದೇ ಗಾಳಿಗೆ ಎಕ್ಸ್ಪೋಸ್ ಆದ್ರಿಂದ ಸ್ವಲ್ಪ ಥಂಡಿ ಏರಿಯಾ ಥಂಡಿ ಜಾಸ್ತಿ ಬೆಂಗಳೂರು ರಿಲೇಟಿವ್ಲಿ ಸ್ವಲ್ಪ ಆಮೇಲೆ ಈಗಿನ ಮಕ್ಕಳಿಗೆ ತುಂಬಾ ಕಂಪ್ಲೇಂಟ್ಸ್ ಇದೆ ಅಂದ್ರೆ ವೀಸಿಂಗ್ ಪ್ರಾಬ್ಲಮ್ ಚಿಕ್ಕ ಚಿಕ್ಕ ಮಕ್ಕಳಿಗೆ ಸೊ ಇದನ್ನೇನಾದ್ರೂ ತಡೆಗಟ್ಟಬಹುದು ಅಂದ್ರೆ ಮಗು ಸಣ್ಣ ವಯಸ್ಸಿನಲ್ಲೇ ನಾವು ಏನಾದ್ರೂ ಪ್ರಿಕಾಷನ್ಸ್ ತಗೊಂಡ್ರೆ ಇದನ್ನ ತಡೆಗಟ್ಟಬಹುದು ತಡೆಗಟ್ಟಬಹುದು ನಾ ಹೇಳಿದಾಗೆ ಈ ಜೀರಿಗೆ ಮೆಣಸು ಶುಂಠಿ ಸ್ವಲ್ಪ ಹಿಪ್ಪಲಿ ಅಂತ ಆಗ್ಲೇ ಮಾಡ್ತಾರೆ ಇವುಗಳನ್ನ ಸ್ವಲ್ಪ ಆಹಾರದಲ್ಲಿ ಮಾಡ್ಕೋಬಹುದು ಇನ್ನು ಕೆಲವು ಈ ರೀತಿ ಪಾನಕಗಳು ಮಾಡಿಕೊಂಡು ಉಪಯೋಗಿಸ್ಕೋತಾ ಇರ್ಬೋದು ಡಾಕ್ಟರ್ ಇಪ್ಲಿ ನೀವು ಹೇಳಿದ್ರಿ ಅಲ್ಲ ಯಾವ ಏಜ್ ಕೊಡಬಹುದು ಮಕ್ಕಳಿಗೆ ಯಾವ ಏಜ್ ನಿಂದ ಶುರು ಮೆಣಸು ಖಾರ ಸುಮಾರು ಒಂದು 4 ವರ್ಷ 5 ವರ್ಷದ ನಂತರ ಉಪಯೋಗಿಸಬಹುದು ಇಪ್ಲಿಗಿಂತ ತುಂಬಾ ಈ ಕಾಳು ಮೆಣಸಿಗಿಂತ ಕಡಿಮೆ ಉಪಯೋಗಿಸ್ಕೋಬೇಕು ಅದ್ರ ಜಾಗದಲ್ಲಿ ಕಾಳು ಮೆಣಸು ಉಪಯೋಗಿಸಿದ್ರು ಒಳ್ಳೇದು ಅದಿಲ್ಲದೆ ಹೋದ್ರು ಕಾಳು ಮೆಣಸನ್ನು ಉಪಯೋಗಿಸಬಹುದು ಯಾಕಂದ್ರೆ ಅದು ತುಂಬಾ ಉಷ್ಣ ಆದ್ರಿಂದ ತುಂಬಾ ಸ್ಟ್ರಾಂಗ್ ಸಣ್ಣ ಇನ್ನು ಬಜೆ ಕೇಳಿರ್ತೀರಾ ಈ ಸಿಟಿ ಲೈಫ್ ನಲ್ಲಿ ಸ್ವಲ್ಪ ಅಭ್ಯಾಸಗಳು ಬಿಟ್ಟು ಹೋಗ್ಬಿಟ್ಟಿವೆ ಈ ಬಜೆ ಸುಟ್ಟು ತೇದು ಹಾಕೋದು ಈ ಜೇನುತುಪ್ಪದ ಜೊತೆ ಮಿಕ್ಸ್ ಮಾಡಿ ಹಾಕೋದು ಅದೆಲ್ಲ ಇತ್ತೀಚೆಗೆ ಬಿಟ್ಟು ಹೋಗ್ತಾ ಇರೋದ್ರಿಂದ ಈ ತೊಂದರೆಗಳು ಜಾಸ್ತಿ ಆಗ್ತಾ ಇವೆ ಆ ರೀತಿ ಮಾಡ್ಕೋತಾ ಇರ್ಬೇಕು ಇನ್ನು ಮಕ್ಕಳಿಗೆ ಈ ಚಾಕ್ಲೇಟ್ಸ್ ಐಸ್ ಕ್ರೀಮ್ಸ್ ಚಾಕ್ಲೇಟ್ಸ್ ಐಸ್ ಕ್ರೀಮ್ಸ್ ಬೆಂಗಳೂರು ವೆದರ್ಗೆ ಸೂಟ್ ಆಗೋದಿಲ್ಲ ಡೆಫಿನೆಟ್ಲಿ ನಾಟ್ ಬೆಂಗಳೂರು ಮೈಸೂರು ಕೂಲರ್ ಪ್ಲೇಸಸ್ ಅದರಿಂದ ಮಕ್ಕಳಿಗೆ ಅದನ್ನ ಕೊಡೋದನ್ನ ಸ್ವಲ್ಪ ಅವಾಯ್ಡ್ ಮಾಡಿ
ಇನ್ ಆಕ್ಟಿವಿಟೀಸ್ ಚೆನ್ನಾಗಿ ಸ್ಪೋರ್ಟ್ಸ್ ಆಕ್ಟಿವಿಟೀಸ್ ಎಲ್ಲ ಇನ್ವಾಲ್ವ್ ಆಗುತ್ತೆ ಸೋ ಇದು ತಣ್ಣಗೆ ಆಗಿದೆ ಈಗ ನಾವು ಇದನ್ನ ಶೋಧಿಸ್ಕೊಳ್ಳೋಣ ಇದಕ್ಕೆ ನಾವು ಹಿಂಡ್ಕೊಂಡಿದ್ದೀವಿ ನಿಂಬೆ ಹಣ್ಣಿನ ರಸ ಅಷ್ಟು ಬೇಕಾಗುತ್ತಾ ಇಷ್ಟು ಬೇಕಾಗುತ್ತೆ ಇನ್ನು ಕೊನೆಯದಾಗಿ ಟೇಸ್ಟ್ ಗೆ ಬೇಕಾಗಿರೋದ್ರಿಂದ ಒಂದು ಹಾಫ್ ಸ್ಪೂನ್ ಅಷ್ಟು ಏಲಕ್ಕಿ ಹಾಕೋಣ ಇದು ಕಾನ್ಸೆಂಟ್ರೇಟೆಡ್ ಜ್ಯೂಸ್ ಅಂತ ಹೇಳಬಹುದು ಇದನ್ನ ನಾವು ಸಕ್ಕರೆ ನೀರಿಗೆ ಸಕ್ಕರೆ ನೀರು ಮಿಕ್ಸ್ ಮಾಡಿ ಇಟ್ಕೊಂಡು ಇದರಿಂದ ಸುಮಾರು ಒಂದು 2 ಚಮಚ ಅಥವಾ 3 ಚಮಚ ಎಷ್ಟು ರುಚಿ ಬೇಕು ಎಷ್ಟು ಖಾರ ಆಗುತ್ತೆ ಅನ್ನೋದು ಮಕ್ಕಳಿಗೆ ಆದ್ರೆ ಸ್ವಲ್ಪ ಕಡಿಮೆ ಹಾಕೊಂಡು ದೊಡ್ಡವರಿಗೆ ಆದ್ರೆ ಜಾಸ್ತಿ ಹಾಕಬಹುದು ಅರ್ಧ ಅಥವಾ ಒಂದು ಸೌಟಿನಷ್ಟು ಹಾಕೊಳ್ಳೋಣ ಆ ರುಚಿಗೆ ಎಷ್ಟು ಬೇಕು ರುಚಿಗೆ ಎಷ್ಟು ಬೇಕು ಕೆಲವರಿಗೆ ಜಾಸ್ತಿ ಹುಳಿ ಬೇಕಾಗುತ್ತೆ ಕೆಲವರಿಗೆ ಘಾಟ್ ಜಾಸ್ತಿ ಬೇಕಾಗುತ್ತೆ ಅಂತವರಿಗೆ ಹೇಗೆ ಬೇಕು ಇನ್ನ ಶುಗರ್ ಇತ್ತು ಅಂತ ಹೇಳಿದ್ರೆ ಸ್ವಲ್ಪ ಸಕ್ಕರೆ ಅಂಶ ಕಡಿಮೆ ಹಾಕಿ ಸಕ್ಕರೆ ಕಂಪ್ಲೀಟ್ ಆಗಿ ಅವಾಯ್ಡ್ ಮಾಡಬಹುದು ಅದರ ಬದಲಾಗಿ ಲವಂಗಿನ ಅದೇನು ಉಪ್ಪು ಉಪ್ಪು ಸೈಂಧವ ಲವಣ ಹಾಕಬಹುದು ಸ್ವಲ್ಪ ಬೆಲ್ಲ ಹಾಕಬಹುದು ಹಾಕಬಹುದು ಸ್ವಾತಿ ಅವರಿಗೆ ಶುಂಠಿ ನಿಂಬೆ ಹಣ್ಣಿನ ಕಷಾಯ ರೆಡಿ ಆಗಿದೆ ಥ್ಯಾಂಕ್ ಯು ಡಾಕ್ಟರ್ ಟೇಸ್ಟ್ ಮಾಡಿ ಹೇಗಿದೆ ಅಂತ ಹೇಳಿ ಖಂಡಿತವಾಗ್ಲೂ ಹೇಳ್ತೀನಿ ಒಂದು ರೀಕ್ಯಾಪ್ ಕೊಟ್ಬಿಡ್ತೀನಿ ಶುಂಠಿ ನಿಂಬೆ ಹಣ್ಣು ಕಷಾಯ ಮಾಡೋ ವಿಧಾನ ಮೊದಲು ಒಂದು ಪ್ಯಾನಿನಲ್ಲಿ ನೀರು ಶುಂಠಿ ಪುಡಿ ಕುದಿಸಬೇಕು ನಂತರ ಸಕ್ಕರೆ ನಿಂಬೆ ಹಣ್ಣಿನ ರಸ ಹಾಕಿ ಈ ಮಿಶ್ರಣವನ್ನು ಆರಿಸಿ ಅರ್ಧ ಸೌಟು ಮಿಶ್ರಣ ಅರ್ಧ ಗ್ಲಾಸ್ ನೀರು ಹಾಕಿ ಕಲಸಿ ಸರ್ವ್ ಮಾಡಿದರೆ ಶುಂಠಿ ನಿಂಬೆ ಹಣ್ಣು ಕಷಾಯ ಸವಿಯಲು ಸಿದ್ಧ ಶುಂಠಿ ನಿಂಬೆ ಹಣ್ಣು ಕಷಾಯ ಹೇಗೆ ಮಾಡೋದು ಅಂತ ನೋಡಿದ್ರಲ್ಲ ಇದನ್ನ ಟೇಸ್ಟ್ ಮಾಡಿ ಹೇಳ್ತೀನಿ ಹೇಗಿದೆ ಅಂತ ನಿಂಬೆ ಹಣ್ಣು ಪಾನಕದ ತರಾನೇ ಇದೆ ಆದ್ರೆ ಅದಕ್ಕೆ ಒಂದು ಒಣಶುಂಠಿ ಫ್ಲೇವರ್ ಬರ್ತಾ ಇದೆ ಆಮೇಲೆ ಇದು ಹಾಗೆ ಒಂತರ ಗಂಟಲಿಗೆ ಒಂತರ ಸೂದಿಂಗ್ ಎಫೆಕ್ಟ್ ಕೊಡ್ತಾ ಇದೆ ಜೊತೆಗೆ ನಾಲ್ಗೆ ಒಂದು ರೀತಿ ಸ್ಪಷ್ಟ ಆದ ಹಾಗೆ ಅನಿಸ್ತಾ ಇದೆ ಆ ಫೀಲಿಂಗ್ ಕೊಡ್ತಾ ಇದೆ ಮತ್ತೆ ಒಂದು ರೀತಿ ಉಗುರು ಬೆಚ್ಚಗಿದೆ ಸೊ ಉಗುರು ಬೆಚ್ಚಗಿರೋದ್ರಿಂದ ಅದು ಆ ಟೇಸ್ಟ್ ಇನ್ನೂ ಹೆಚ್ಚುತ್ತಾ ಇದೆ ಅಂತ ಮೊದಲು ನಮಗೆ ನಿಂಬೆಹಣ್ಣಿನ ಟೇಸ್ಟ್ ಸಿಕ್ಕಿಬಿಡುತ್ತೆ ಹೌದು ಶುಂಠಿದು ಆಮೇಲೆ ಆಫ್ಟರ್ ಟೇಸ್ಟ್ ಹೊಕ್ತ ಹೊಕ್ತ ಘಾಟು ಒಂಚೂರು ಜೊತೆಗೆ ಏಲಕ್ಕಿ ಪುಡಿ ಹಾಕಿರೋದ್ರಿಂದ ಅದು ಒಂದು ರೀತಿ ಎನ್ಹಾನ್ಸ್ ಮಾಡ್ತಾ ಇದೆ ಓವರ್ ಆಲ್ ತುಂಬಾ ಸೂದಿಂಗ್ ಡ್ರಿಂಕ್ ಅಂತ ಅನಿಸ್ತು ನನಗೆ ಥ್ಯಾಂಕ್ ಯು ಸೋ ಮಚ್ ಡಾಕ್ಟರ್ ಡಾಕ್ಟರ್ ನಮ್ಮ ಕಾರ್ಯಕ್ರಮಕ್ಕೆ ಬಂದ್ರಿ ಹೇಗೆ ಅನಿಸ್ತು ನಿಮಗೆ ಯಾಕಂದ್ರೆ ತುಂಬಾ ಅನುಭವಗಳ ಜೊತೆಗೆ ಬೇರೆ ಬೇರೆ ರೆಸಿಪಿ ಅಂದ್ರೆ ಹೊಸ ವಿಧಾನದ ರೆಸಿಪಿ ಹಾಗೆ ಆರೋಗ್ಯ ಹೇಗೆ ಕಾಪಾಡ್ಕೋಬಹುದು ಅನ್ನೋ ಒಂದು 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 ರೂಟೀನ್ ಹೇಗಿರಬೇಕು ನಮ್ಮ ರೂಟೀನ್ ಹೇಗಿರಬೇಕು ಅಂತ ತೋರಿಸ್ಕೊಟ್ರಿ ಸೊ ನಮ್ಮ ಕಾರ್ಯಕ್ರಮಕ್ಕೆ ನೀವು ಬಂದು ನಿಮ್ಗೆ ಹೇಗೆ ಅನಿಸ್ತು ಇದೊಂದು ಸುವರ್ಣ ಚಾನಲ್ ಅವ್ರದ್ದು ಒಳ್ಳೆ ಇನಿಷಿಯೇಟಿವ್ ಅನ್ಸುತ್ತೆ ಅಡುಗೆ ಕಾರ್ಯಕ್ರಮದಲ್ಲಿ ಔಷಧಿಗಳನ್ನು ಮಾಡುವಂಥದ್ದು ಮನೆಯಲ್ಲೇ ಕೂತವ್ರ ಗೃಹಿಣಿಗಳಿಗೆ ಈ ಮನೆಯಲ್ಲಿ ಆಗುವಂಥ ಸಣ್ಣ ಪುಟ್ಟ ತೊಂದರೆಗಳಿಗೆ ಔಷಧಿ ಮಾಡ್ಕೊಳ್ಳೋಕೆ ಸುಲಭ ಆಯಿತು ಎಜುಕೇಟ್ ಆಗ್ತಾರೆ ಜನ ದೇ ಬಿಕಮ್ ಎಜುಕೇಟೆಡ್ ಅಂತ ಹೇಳಿ ಇನ್ನು ಆಯುರ್ವೇದ ಹೇಳಬೇಕು ಅಂದರೆ ಕೆಲವರಿಗೆ ಅದು ರೀಚ್ ಆಗ್ತಾ ಇಲ್ಲ ರೂರಲ್ ಏರಿಯಾಸ್ಗೆ ರೀಚ್ ಆಗ್ತಾ ಇಲ್ಲ ಇದೊಂದು ಮೀಡಿಯಾ ಆಯಿತು ಹೌದು ಸುವರ್ಣ ಹ್ಯಾಸ್ ಬಿಕಮ್ ಅ ಮೀಡಿಯಾ ನಾವು ರೀಚ್ ಆಗಲಿಕ್ಕೆ ಹಾಗಾಗಿ ಆಮೇಲೆ ಆಯುರ್ವೇದ ಶಾಸ್ತ್ರ ತುಂಬ ಒಳ್ಳೆಯ ಔಷಧಿಗಳನ್ನ ಕೊಡುತ್ತೆ ತುಂಬ ರೋಗಗಳನ್ನೆಲ್ಲ ನ್ಯಾಚುರಲ್ ಆಗಿ ಹೀಲ್ ಮಾಡುವಂಥದ್ದು ನಿಮಗೆ ಗೊತ್ತಿದೆ ಸೈಡ್ ಎಫೆಕ್ಟ್ಸ್ ಎಲ್ಲ ಏನು ಇರೋದಿಲ್ಲ ಅಂತೇಳಿ ಜನರು ಆಯುರ್ವೇದವನ್ನು ದೇ ಹ್ಯಾವ್ ಟು ಚೂಸ್ ಕೆಲವರಿಗೆ ಆಯುರ್ವೇದ ಔಷಧಿ ತುಂಬ ಚೆನ್ನಾಗಿ ಕೆಲಸ ಮಾಡೋದ್ರಿಂದ ಅವ್ರು ಚೂಸ್ ಮಾಡಿಕೊಂಡು ದೇ ಹ್ಯಾವ್ ಟು ಟೇಕ್ ಆಯುರ್ವೇದ ಮೆಡಿಸಿನ್ ಯಾಕಂದ್ರೆ ಇಟ್ ಇಸ್ ಸೇಫ್ ನಾನು ಹೇಳೋದಾದ್ರೆ ತುಂಬ ಸೇಫ್ ಆಮೇಲೆ ದಿನನಿತ್ಯದ ಅಡುಗೆಯಲ್ಲೇ ನಾವು ಬಳಸಿ ಅದನ್ನು ನಮ್ಮ ಏನೇ ಪ್ರಾಬ್ಲಮ್ ಇದ್ರು ಅದರಲ್ಲೇ ಹೀಲ್ ಮಾಡ್ಕೊಳ್ಳೋ ಅಂತ ಒಂದು ಸಾಮರ್ಥ್ಯ ಇದೆ ಆಯುರ್ವೇದ ಅಲ್ಲಿ ಈ ರೀತಿಯಾದ ಕಾರ್ಯಕ್ರಮಗಳಿಂದ ಅದು ಗೃಹಿಣಿಯರಿಗೆ ಗೊತ್ತಾಗೋದ್ರಿಂದ ಅವರು ಅದನ್ನು ಉಪಯೋಗಿಸ್ಕೋಬಹುದು ಆಯುರ್ವೇದ ಜ್ಞಾನವನ್ನು ಪಡ್ಕೊಂಡು ಅವರು ದೇ ಕ್ಯಾನ್ ಮ್ಯಾನೇಜ್ ಅಪ್ಲೈ ಆನ್ ದೇರ್ ಫ್ಯಾಮಿಲಿ ಹಾಗಾಗಿ ತುಂಬಾ ಸಂತೋಷ ಆಯ್ತು ಸುವರ್ಣ ಚಾನೆಲ್ ಅವರು ನನಗೊಂದು ಅವಕಾಶ ಕೊಟ್ಟು ಇಲ್ಲಿ ಔಷಧಿಗಳನ್ನ ಹೇಳ್ಕೊಟ್ಟು ಇದಕ್ಕೆ ಧನ್ಯವಾದಗಳು ಥ್ಯಾಂಕ್ ಯು ಡಾಕ್ಟರ್ ಡಾಕ್ಟರ್ ನಮ್ಮ ಈಸ್ಟರ್ನ್ ಮಸಾಲಾ ಪರವಾಗಿ ನಿಮ್ಮೊಂದು ಸಣ್ಣ ಕಾಣಿಕೆ ಥ್ಯಾಂಕ್ ಯು ಹಾಗೂ ನಮಗೂ ಅಷ್ಟೇ ವೀಕ್ಷಕರಿಗೂ ಅಷ್ಟೇ ನೀವು ಇವತ್ತು ಬಂದು ಇಲ್ಲಿ ಬಹಳಷ್ಟು ಉಪಯೋಗಕರ ಮಾಹಿತಿಯನ್ನು ಕೊಟ್ರಿ ತುಂಬ ಥ್ಯಾಂಕ್ಸ್ ಡಾಕ್ಟರ್ ನಿಮ್ಮ ಒಂದು ಈ ಆಯುರ್ವೇದದ ಪಯಣ ಇನ್ನೂ ಹೆಚ್ಚು ಹೆಚ್ಚು ಸಾಧನೆ ಮಾಡಲಿ ಅಂತ ಹಾರೈಸ್ತಾ ಥ್ಯಾಂಕ್ ಯು ಸೋ ಮಚ್ ಫಾರ್ ಬಿಂಗ್ ಆನ್ ಆ ಶೋ ಇನ್ನೊಂದು ಸಲ ಮತ್ತೆ ಭೇಟಿ ಆಗೋಣ ಥ್ಯಾಂಕ್ ಯು ಸೋ ಮಚ್ ನಮಸ್ಕಾರ ನೋಡಿದ್ರಲ್ಲ ವೀಕ್ಷಕರೇ ಡಾಕ್ಟರ್ ಪಿ ಪುನೀತ್ ಕುಮಾರ್ ಅವರು ಎಂಥ ಒಳ್ಳೊಳ್ಳೆ ವಿಷಯಗಳನ್ನು ನಮ್ಗೆ ತಿಳಿಸ್ಕೊಟ್ರು ಅಂಥ ಒಳ್ಳೊಳ್ಳೆ ರೆಸಿಪಿಗಳನ್ನು ಮಾಡಿಕೊಟ್ರು ನೀವು ಇದನ್ನು ಖಂಡಿತವಾಗ್ಲೂ ಮನೇಲಿ ಟ್ರೈ ಮಾಡಿ ಮತ್ತೆ ನಾಳೆ ಭೇಟಿ ಆಗ್ತೀನಿ ಇದು ಈಸ್ಟರ್ನ್ ಮಸಾಲ ಅರ್ಪಿಸುವ ಮನೆ ಅಡುಗೆ ಪವರ್ಡ್ ಬೈ ಕೆಮಿಕಲಿ ಫ್ರೀ ಪ್ರೋಸೆಸ್ ಸನ್ ಪ್ಯೂರ್ ಸನ್ಫ್ಲವರ್ ಆಯಿಲ್
ಅಡಿಗೆ ಆಗುವುದು ಪ್ಯೂರ್ ನ್ಯಾಚುರಲಿ ಮತ್ತೆ ನಾಳೆ ಭೇಟಿ ಆಗ್ತೀನಿ ಅಂಟಿಲ್ ದೆನ್ ಟೇಕ್ ಕೇರ್ ನಮಸ್ಕಾರ